ಗುಡ್ ಮಾರ್ನಿಂಗ್. ಸೊ ನಾವು ಆಸ್ ವಿ ಆರ್ ಡಿಸ್ಕಸಿಂಗ್, ನಾವು ಸೋಷಿಯಲ್ ಮೀಡಿಯಾ ಸ್ಟಾರ್ಟ್ ಮಾಡಿದ್ವಿ ಆ್ಯಂಡ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಡಿಸ್ಕಸ್ ಮಾಡಿದ್ವಿ ಆ್ಯಂಡ್ ಫ್ಯೂ ಮೋರ್ ಥಿಂಗ್ಸ್, ಫೇಸ್ಬುಕ್ ಆ್ಯಡ್ಸ್ ಆಯಿತು. ಸೊ ಮೀನ್ ವೈಲ್ ಇವಾಗ ದಿನಾಗಲೂ ಟೆಕ್ನಿಕಲ್ ಆಗ್ತಾ ಇದೆ, ಅದಕ್ಕೆ ನಾನು ಇವಾಗ ಸ್ವಲ್ಪ ಡಿಫ್ರೆಂಟ್ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತು. ಇಟ್ಸ್ ಲೈಕ್ ಕರಿಯರ್ಸ್ ಇನ್ ಡಿಜಿಟಲ್ ಮಾರ್ಕೆಟಿಂಗ್ ಅಂತ. ಓಕೆ, ಸೊ ಇದು ಲಿಟ್ರಲ್ ನಾನು ಲೈಕ್ ನಾನು ಪ್ಲಾನ್ ಮಾಡಿದ್ದು. ಇದು ಪರ್ಟಿಕ್ಯುಲರ್ ನಾನು ರಿಸರ್ಚ್ ಮಾಡಿ ನಾನು ಕಂಪ್ಲೀಟ್ ಅಂದ್ರೆ ನಾನು ಐ ಕೀಪ್ ಆನ್ ವರ್ಕಿಂಗ್ ಅಲ್ವಾ, ಹೇಗಿರುತ್ತೆ ಕರಿಯರ್ ಇಂದ ಡಿಜಿಟಲ್ ಮಾರ್ಕೆಟಿಂಗ್ ಅಂತ. ಸೊ ಅದಕ್ಕೋಸ್ಕರ ನಾನು ಸಪ್ರೇಟ್ ಆಗಿ ಟಾಪಿಕ್ ಕ್ರಿಯೇಟ್ ಮಾಡಿದೆ. ಮಾಡಿ ಡಿಫ್ರೆಂಟ್ ಡಿಫ್ರೆಂಟ್ ಆಪ್ಷನ್ಸ್ ಕೊಟ್ರೆ ಯು ಕ್ಯಾನ್ ಚೂಸ್ ದ ಆಪ್ಷನ್ಸ್ ದಟ್ ಯು ವಾಂಟ್ ಅಂತ ಹೇಳಿ ನಾನು ಈ ತರ ನಾನು ಸ್ವಲ್ಪ ರಿಸರ್ಚ್ ಮಾಡಿದ್ನಿ. ಸೊ ಇವತ್ತು ಸ್ವಲ್ಪ ಕ್ಯಾಶುವಲ್ ಟಾಪಿಕ್ ಇರುತ್ತೆ, ಅದಕ್ಕೆ ಕ್ಯಾಶುವಲ್ ಬಟ್ ಸ್ಟಿಲ್ ನಿಮ್ಗೆ ಸ್ಕೋಪ್ ಕೊಡತ್ತೆ ಟು ನಿಮ್ಗೆ ಡಿಫ್ರೆಂಟ್ ಡಿಫ್ರೆಂಟ್ ಫೀಲ್ಡ್ಸ್ ಚಾಯ್ಸಸ್ ಕೊಡ್ತೀನಿ, ಸೊ ದಟ್ ನೀವು ಬೇಕಾದ ಚಾಯ್ಸ್ ನೀವು ಮಾಡ್ಕೋಬಹುದು. ಓಕೆ, ಫಸ್ಟ್ ಎಕ್ಸ್ಕ್ಯೂಸ್ ಮೀ, ಸೊ ಡಿಜಿಟಲ್ ಮಾರ್ಕೆಟಿಂಗ್ ಕಂಪ್ಲೀಟ್ ಕೋರ್ಸ್ ಇವಾಗ ಇರತ್ತಲ್ವಾ ನಾವು, ಅಂದ್ರೆ ಇವಾಗ ಗೂಗಲ್ ಆಡ್ಸ್ ಇರುತ್ತೆ ಅಂಡ್ ಸೋಷಿಯಲ್ ಮೀಡಿಯಾ ಇರುತ್ತೆ. ಓಕೆ, ಆಮೇಲೆ ವೆಬ್ ಡಿಸೈನಿಂಗ್. ಓಕೆ, ಅಂಡ್ ಇನ್ನೇನಿರುತ್ತೆ ಎಸ್ ಸಿಒ, ಆಲ್ಮೋಸ್ಟ್. ಓಕೆ, ಸೊ ಈ ತರ ನೀವು ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ಟಾಪಿಕ್ಸ್ ಇರುತ್ತೆ. ಸೊ ಡಿಜಿಟಲ್ ಮಾರ್ಕೆಟಿಂಗ್ ಲಿ ಪ್ಲಸ್ ಪಾಯಿಂಟ್ ಏನಂದ್ರೆ ಇಂಡಿವಿಜುವಲ್ ನೀವು ಇವನ್ನ ಕರಿಯರ್ ತರ ತಗೋಬಹುದು, ಇಂಡಿವಿಜುವಲ್ ಆರ್ ಎಲ್ಲ ಕಲ್ತು ಒಂದು ಪ್ಯಾಕೇಜ್ ತರ ತಗೋಬಹುದು. ಓಕೆ, ಅಂದ್ರೆ ಸ್ವಲ್ಪ ಕಂಪನೀಸ್ಗೆ ಈ ತರ ಎಲ್ಲ ಮಾಡ್ಬೇಕ ಬರುತ್ತೆ. ನೀವು ಬ್ಯಾನರ್ಸ್ ಕ್ರಿಯೇಟ್ ಮಾಡೋದ್ರಿಂದ ಬ್ಯಾನರ್ಸ್ ಹಾಕಿ ಪೋಸ್ಟ್ ಮಾಡೋದು, ಅಂಡ್ ನಾವ್ ಇಷ್ಟಕ್ ಮುಂಚೆ ಡಿಸ್ಕಸ್ ಮಾಡಿದಂಗೆ ಹ್ಯಾಶ್ ಟ್ಯಾಗ್ಸ್, ಕೀವರ್ಡ್ ರಿಸರ್ಚ್, ನೀವು ಫಸ್ಟ್ ಡೇ ಅವ್ರ ಕಂಪನಿಗೆ ತಕ್ಕಂಗೆ ನೀವು ಕೀವರ್ಡ್ಸ್ ಎಲ್ಲ ರಿಸರ್ಚ್ ಮಾಡಿ ಅದನ್ನ ನೀವು ಇಂಪ್ಲಿಮೆಂಟ್ ಮಾಡ್ಬೇಕು. ಸೊ ಅವ್ರಿಗೆ ನೀವು ಗೂಗಲ್ ಆಡ್ಸ್ ರನ್ ಮಾಡ್ತೀರಿ, ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡ್ತೀರಿ, ವೆಬ್ಸೈಟ್ ಡಿಸೈನಿಂಗ್ ಮಾಡ್ತೀರಿ, ಮತ್ತು ವೆಬ್ಸೈಟ್ಗೆ ಎಸ್ ಸಿಒ ಮಾಡ್ತೀರಿ. ಓಕೆ, ಸೊ ಇಲ್ಲಿ ಏನಂದ್ರೆ ಗೂಗಲ್ ಆಡ್ಸ್ ಗೆ ಬಂದ್ರೆ ಅದು ಇಂಡಿವಿಜುವಲ್ ಕೆರಿಯರ್ ಆಗ್ಲಿ ಇಲ್ಲಾಂದ್ರೆ ಎಲ್ಲ ಟುಗೆದರ್ ಪ್ಯಾಕೇಜ್ ನೀವು ತಗೊಂಡ್ರು ಗೂಗಲ್ ಆಡ್ಸ್ ಗೆ ಬಂದು ಬಜೆಟ್ ಅವರೇ ಕೊಡ್ಬೇಕು. ಓಕೆ, ಗೂಗಲ್ ಆಡ್ಸ್ ರನ್ ಮಾಡ್ಲಕ್ಕೆ ಮಾತ್ರ ನೀವು ಓಕೆ ಬಜೆಟ್ ಅವರೇ ಅಲೋಕೇಟ್ ಮಾಡ್ಬೇಕು ನಿಮ್ಗೆ. ಓಕೆ, ಒನ್ ಸೆಕೆಂಡ್, ಐ ಆಮ್ ರೈಟಿಂಗ್ ಇಟ್ ಹಿಯರ್. ಬಜೆಟ್ ಬಂದ ಕಂಪನಿ ವಿಲ್ ಟೇಕ್ ಕೇರ್. ಓಕೆ, ನೀವು ಓನ್ಲಿ ಆಡ್ಸ್ ರನ್ ಮಾಡ್ಲಕ್ಕೆ ಮಾತ್ರ ನೀವು ಚಾರ್ಜ್ ಮಾಡ್ಬೇಕು. ಅಂದ್ರೆ ಇವಾಗ ಅವ್ರಿಗೆ ಅವರು ಅಂದ್ರೆ ಅವ್ರ ಮೇ ಬಿ ಬಜೆಟ್ ಕೊಟ್ಬಿಟ್ಟು ನೀವು ಇದನ್ನೆಲ್ಲ ಎರಡು ಮಾಡ್ಬಿಡ್ರಿ ಅಂದ್ರೆ ದಟ್ಸ್ ನಾಟ್ ದ ಕೇಸ್. ನೀವು ಯೋಚನೆ ಮಾಡ್ಬೇಕು ಇನ್ ಕೇಸ್ ಅಂದ್ರೆ ನನ್ ಸ್ಯಾಲ್ರಿ ಇದ್ರಲ್ಲಿ ಎಷ್ಟು, ನೀವು ಬಜೆಟ್ ಎಷ್ಟು ಕೊಡ್ತಾ ಇದ್ರಿ, ದಟ್ ಇಸ್ ವಾಟ್ ಯು ಹ್ಯಾವ್ ಟು ಆಸ್ಕ್. ಎಲ್ಲ ಕಲ್ತು ಪ್ಯಾಕೇಜ್ ತರ ತಗೋಬೇಡಿ. ಓಕೆ, ರಿಮೆಂಬರ್ ದಟ್ ಗೂಗಲ್ ಆಡ್ಸ್ ಬಜೆಟ್ ಇಸ್ ಡಿಫ್ರೆಂಟ್ ಫ್ರಮ್ ಯುವರ್ ಸ್ಯಾಲ್ರಿ. ನೀವು ಸ್ಯಾಲ್ರಿ ತಗೊಂಬೋದು ಜಸ್ಟ್ ಎನಲೈಸ್ ಮಾಡಿ ರನ್ ಮಾಡ್ಲಕ್ಕೆ, ಬಿಕಾಸ್ ನೀವು ಆಡಿಯನ್ಸ್ ನ ಎನಲೈಸ್ ಮಾಡ್ಬೇಕು, ಪ್ಲೇಸ್ಮೆಂಟ್ಸ್ ನ ಎನಲೈಸ್ ಮಾಡ್ಬೇಕು. ಸೊ ಅದಕ್ಕೆ ನೀವು ಚಾರ್ಜ್ ಮಾಡ್ತಾ ಇದ್ರಿ. ದಟ್ಸ್ ದ ಥಿಂಗ್. ಸೋಷಿಯಲ್ ಮೀಡಿಯಾ ಕೂಡ ನೀವು ಸಪರೇಟ್ ತಗೋಬಹುದು ಆಸ್ ಅ ಕರಿಯರ್. ಸೊ ಸೋಷಿಯಲ್ ಮೀಡಿಯಾಲಿ ನಿಮ್ಗೆ ಹೇಗಿರುತ್ತೆ ಅಂತಂದ್ರೆ ನೀವು ಇವಾಗ ಕ್ರಿಯೇಟಿವ್ಸ್ ಅಂದ್ರೆ ಬ್ಯಾನರ್ಸ್ ಕ್ರಿಯೇಟಿವ್ಸ್ ಅಂತಾರೆ, ಅಂದ್ರೆ ಪೋಸ್ಟರ್ಸ್ ಮಾಡೋದು ಎಲ್ಲ ಇರುತ್ತಲ್ವಾ, ಅದು ಕ್ರಿಯೇಟ್ ಮಾಡ್ಬೇಕು, ಅವನ್ನ ಪೋಸ್ಟ್ ಮಾಡ್ಬೇಕು ಅಲಾಂಗ್ ವಿತ್ ಹ್ಯಾಶ್ ಟ್ಯಾಗ್ಸ್ ರಿಸರ್ಚ್ ಹ್ಯಾಶ್ ಟ್ಯಾಗ್ಸ್ ಅಂಡ್ ಕೀವರ್ಡ್ ರಿಸರ್ಚ್. ಓಕೆ, ಅದು ಅಷ್ಟು ಈಸಿ ಅಲ್ಲ, ಸ್ವಲ್ಪ ಪ್ಯಾಟರ್ನ್ ಇರುತ್ತೆ. ಯು ವೋಂಟ್ ಬಿಲೀವ್, ಒಂದು ಸ್ವಲ್ಪ ಪ್ಯಾಟರ್ನ್ ಅವ್ರಿಗ್ ನೀಟ್ ಮಾಡ್ತಾರೆ. ಇವಾಗ ಎಕ್ಸಾಂಪಲ್, ಐ ವಿಲ್ ಶೋ ಯು ಎಕ್ಸಾಂಪಲ್. ಇದಕ್ಕೆ ಯಾಕೆ ನಿಮ್ ಇಫ್ ಯು ಬಿಲೀವ್ ಆರ್ ನಾಟ್, ಇವಾಗ ನೀವು ಇನ್ಸ್ಟಾಗ್ರಾಮ್ ಪೋಸ್ಟ್ ಮಾಡ್ತಿರಲ್ವಾ, ಒಂದು ಪೋಸ್ಟ್ ಗೆ ಕೂಡ ಚಾರ್ಜ್ ಮಾಡೋರ್ ಇರ್ತಾರೆ. ಒಂದು ಪೋಸ್ಟ್ ನೀವು ಬ್ಯಾನರ್ ಕ್ರಿಯೇಟ್ ಮಾಡಿ ಪೋಸ್ಟ್ ಮಾಡ್ಲಕ್ಕೆ ಕೂಡ ಸ್ವಲ್ಪ ಜನ 150-100 ಚಾರ್ಜ್ ಮಾಡ್ತಾರೆ ಒಂದು ಒಂದು ಪೋಸ್ಟರ್ ಗೆ ಅಷ್ಟೇ. ಸೊ ಆತರ ಕೂಡ ನಿಮ್ಗೆ ಇರುತ್ತೆ. ಇವಾಗ ನನ್ನ ಫ್ರೆಂಡ್ ಇದ್ದಾಳೆ, ಒಬ್ಬಳು ಹುಡುಗಿ, ಆ ಹುಡುಗಿ ಬಂದು ಹೀರೋಯಿನ್. ಸೊ ಆ ಹುಡುಗಿ ಇನ್ ಯಾರು ಡಿಜಿಟಲ್ ಮಾರ್ಕೆಟಿಂಗ್ ಒಪ್ಕೊಂಡಾರೆ 1 year ಬ್ಯಾಕ್. ಓಕೆ, ಸೊ ಅದು ಬಿಟ್ಬಿಟ್ರೆ ನಾನು ತೋರಿಸ್ತೀನಿ ಇಲ್ಲಿ ನೋಡಿ, ಇದು ನಾರ್ಮಲ್ ಪೋಸ್ಟರ್ ಬರುತ್ತೆ ಈ ತರ ನೋಡಿ. ಯು ರಿಮೆಂಬರ್ ಯು ಸಿ, ಇದೆಲ್ಲ ಡಿಫ್ರೆಂಟ್. ಓಕೆ, ಇದೆಲ್ಲ ಡಿಫ್ರೆಂಟ್ ಇಮೇಜಸ್,
ಇತರ ಕಂಬೈನ್ ಮಾಡಿ ಇಡ್ತಾರೆ ಡಿಫ್ರೆಂಟ್ ಡಿಫ್ರೆಂಟ್ ಇಮೇಜಸ್. ಸೊ ಈ ತರ ಒಂದು ಥೀಮ್ ಅನ್ಕೊಂತಾರೆ. ಈ ಫಸ್ಟ್ ಈ ಈ ಆರು ಇದಲ್ವಾ ಇದು ನಾರ್ಮಲ್ ಇಮೇಜಸ್, ಮತ್ತು ಕೆಳಗಡೆ ಬಂದ್ರೆ ಈ ತರ ಎಲ್ಲ ಇಮೇಜಸ್ ಕಲ್ತು ದೊಡ್ಡ ಇಮೇಜ್ ತರ ಕಾಣಿಸುತ್ತೆ, ಮತ್ತು ನಾರ್ಮಲ್ ಇಮೇಜ್, ಮತ್ತು ಈ ಇಮೇಜ್, ಆ ತರ ಡಿಫ್ರೆಂಟ್ ಡಿಫ್ರೆಂಟ್ ಸ್ಕೋಪ್ ಇರುತ್ತೆ ನಿಮ್ಗೆ. ಓಕೆ, ಈ ತರ ನೀವು ಈ ಪ್ಲಾನ್ ಮಾಡಿ ಥೀಮ್ ಮಾಡಿ ಮಾಡ್ರೆ ಓಪನ್ ಮಾಡಿ ನೋಡೋರಿಗೆ ಸ್ವಲ್ಪ ಚೆನ್ನಾಗಿರುತ್ತೆ, ಎಕ್ಸೈಟಿಂಗ್. ಸೊ ಇಲ್ಲಿ ಏನಂದ್ರೆ ಡಿಜಿಟಲ್ ಮಾರ್ಕೆಟಿಂಗ್ ಪ್ಲಸ್ ಪಾಯಿಂಟ್ ಏನಂದ್ರೆ, ಅವ್ರ ಮೋಸ್ಟ್ ಆಫ್ ದ ಪೀಪಲ್ ಗೆ ಡಿಜಿಟಲ್ ಮಾರ್ಕೆಟಿಂಗ್ ಐಡಿಯಾ ಇಲ್ಲ, ಅದಕ್ಕೆ ನಿಮ್ಗೆ ನೀವು ಟ್ರೈ ಮಾಡ್ಲಕ್ಕೆ ಎಕ್ಸ್ಪೆರಿಮೆಂಟ್ ಮಾಡ್ಲಕ್ಕೆ ನಿಮ್ಗೆ ಆಪ್ಷನ್ಸ್ ಇರುತ್ತೆ. ಓಕೆ, ಅದು ಮಾಡ್ಬೋದು ನೀವು. ಅಂಡ್ ವೆಬ್ ಡಿಸೈನಿಂಗ್ ಅಂತ, ವೆಬ್ ಡಿಸೈನಿಂಗ್ ಜಸ್ಟ್ ಒನ್ಸ್ ಅಲ್ವಾ, ಒಂದೇ ಸಲ ಮಾಡಿ ಕೊಟ್ಟಿರ್ತೀರಿ. ಸೊ ಇವತ್ತು ಬೇಸಿಕ್ ಬೇಸಿಕ್ ವೆಬ್ಸೈಟ್ ಗೆ ಕೂಡ ಸ್ವಲ್ಪ ಜನ ಇದ್ದಾರೆ, ಫೈವ್ ಕೆ ಇಂದ 8K ವರೆಗೆ ಚಾರ್ಜ್ ಮಾಡ್ತಾರೆ ಬೇಸಿಕ್ ವೆಬ್ಸೈಟ್ ಅಂದ್ರೆ, ನೀವೊಂದು 1 hourಲಿ ಕಂಪ್ಲೀಟ್ ಮಾಡಬಹುದು ಆ ವೆಬ್ಸೈಟ್ ನ, ಆರ್ ಮ್ಯಾಕ್ಸಿಮಮ್ 2 hours ಅಲ್ಲಿ ಕಂಪ್ಲೀಟ್ ಮಾಡಬಹುದು, 5K to 8K. ಕಾಂಪ್ಲಿಕೇಟೆಡ್ ವೆಬ್ಸೈಟ್ ಅಂದ್ರೆ ಆಬ್ವಿಯಸ್ಲಿ ಅದು ನಿಮ್ಗೆ 1 hour ತಗೊಳ್ಳಿ 2 hours ತಗೊಳ್ಳಿ ಏನಂದ್ರೆ 20K ಕೂಡ ನೀವು ಚಾರ್ಜ್ ಮಾಡ್ಬೋದು. ಅಫ್ಕೋರ್ಸ್ ದಟ್ಸ್ ಯೋರ್ ವಿಶ್ ಅಟ್ ದಿ ಎಂಡ್, ಅದು ಹೇಗಿರುತ್ತೆ ಅಂತ ನೋಡ್ಕೊಂಡು ನೀವು ಮಾಡ್ಬೋದು. ಬಟ್ ದಟ್ಸ್ ಹೌ ನಾನು ಅಬ್ಸರ್ವ್ ಮಾಡಿದ್ದು. ಇಷ್ಟು ತಗೋಬಹುದು. ಕಾಂಪ್ಲಿಕೇಟೆಡ್ ವೆಬ್ಸೈಟ್ ಅಂದ್ರೆ ಇನ್ ಸ್ವಲ್ಪ ಜಾಸ್ತಿ ಕೆಲಸ ಅಷ್ಟೇ ಆಗಲಿ ಅಂದ್ರೆ ಅದೊಂದು 2-3 ಅದು ಕೂಡ ಅಷ್ಟೇ, ಒಂದು 3 hours ತಗೋಬಹುದು, ಇಲ್ಲ 3.5 hours ತಗೋಬಹುದು, ಅಷ್ಟಕ್ಕಂತ ತಗೊಂಬಲ್ಲ. ಸೊ ನೀವು ಒಂದೇ ಸಲ ನೀವು ವೆಬ್ಸೈಟ್ ಮಾಡಿ ಕೊಟ್ಟಿದ್ಕೆ ಇಷ್ಟು ಇಷ್ಟೊಂದು ಚಾರ್ಜ್ ಮಾಡ್ಬೋದು. ದಟ್ಸ್ ಅ ವೆರಿ ಗುಡ್ ಸ್ಕೋಪ್. ಎಸ್ಇಒ ಸಪರೇಟ್ ಮಾಡ್ಬೋದು, ಎಸ್ಇಒ ಕಮ್ SMM ಅಂದ್ರೆ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅಂಡ್ ಇದು ವಾಟ್ ಎವರ್ ಇಂಡಿವಿಜುವಲ್ ತಗೊಂಡು ಎಸ್ಇಒ ಮಾಡ್ಬೇಕು, ಆನ್ ಪೇಜ್ ಮಾಡ್ಬೇಕು, ಆಫ್ ಪೇಜ್ ಮಾಡ್ಬೇಕು. ಓಕೆ, ಯಾರೋ ವೆಬ್ಸೈಟ್ ಡೆವಲಪ್ ಮಾಡಿ ಕೊಟ್ಬಿಡ್ತಾರೆ ಈ ಕಂಪನಿ ಅವರು, ದೇ ವಿಲ್ ಆಸ್ಕ್ ಯು ಟು ಡೂ ಆನ್ ಪೇಜ್ ಅಂಡ್ ಆಫ್ ಪೇಜ್, ಅದು ಕೂಡ ನಿಮ್ಗೆ ಒಂದು ಸಪರೇಟ್ ಕರಿಯರ್ ತಗೊಂಬಂದು. ಆರ್ ಇವೆಲ್ಲ ಕಲ್ತು ಒಂದು ಪ್ಯಾಕೇಜ್ ತಗೊಂಡ್ರೆ ಯು ಒನ್ ಥಿಂಗ್, ನೀವು ಇಂಡಿವಿಜುವಲ್ ಹ್ಯಾಂಡಲ್ ಮಾಡಂಗಿದ್ರೆ ಫೈನ್, ಆರ್ ಇಫ್ ಯು ಕಾಂಟ್ ಹ್ಯಾಂಡಲ್ ನೀವು ಇನ್ನೊಬ್ಬರನ್ನ ಹೈರ್ ಮಾಡ್ಕೊಂಡು ನಿಮ್ ಕೆಳಗಡೆ ಒಬ್ಬರು ಕೆಲಸ ಮಾಡಂಗ್ ಮಾಡ್ಕೊಂಡು ನೀವು ಮಾಡ್ಕೋಬಹುದು. ಬಟ್ ಅವೆಲ್ಲ ಮೈಂಡ್ ಇಟ್ಕೊಂಡು ಚಾರ್ಜ್ ಮಾಡ್ಬೇಕು. ದಟ್ಸ್ ಅ ಥಿಂಗ್, ಅವ್ರಿಗೆ ಹೇಳ್ಬೇಕಾದ ಅವಸರ ಇಲ್ಲ ದಟ್ ಐ ಹ್ಯಾವ್ ಸಮ್ ಒನ್ ಹೂ ಡಸ್ ದಿಸ್ ಅಂತ, ನಾನು ನಿಮ್ಗೆ ಮಾಡಿಕೊಡ್ತೀನಿ ಅಷ್ಟೇ ಹೇಳ್ಬೇಕು. ಓಕೆ, ಅಂಡ್ ಇದು ಬಂದು ಆಲ್ಮೋಸ್ಟ್ ತುಂಬಾ ಚಾರ್ಜ್ ಮಾಡ್ತಾರೆ, ಯುನೋ ಇಟ್ಸ್ ಲೈಕ್ ವೆಬ್ ಡಿಸೈನಿಂಗ್ ಇದು ಒಂದು ಸಪರೇಟ್ ಚಾರ್ಜ್ ಮಾಡ್ಬೇಕು. ಅದಲ್ಲಂಗೆ ಈ ಕೆಲಸ ಎಲ್ಲ ಮಾಡ್ಲಕ್ಕೆ ಕೂಡ 30K to 40K ವರೆಗೆ ಚಾರ್ಜ್ ಮಾಡ್ತಾರೆ. ಬಿಕಾಸ್ ಒನ್ ಡೈಲಿ ಬೇಸಿಸ್ ಮಾಡ್ತಿರಲ್ವಾ, ಸೊ ಸೇಮ್ ಸ್ಯಾಲ್ರಿ ತರಾನೇ. ಸೊ ಯು ಕ್ಯಾನ್ ಚಾರ್ಜ್ 20 ಇಂದ ಸ್ಟಾರ್ಟ್ ಮಾಡಿ 30 ವರೆಗೆ, ವಾಟ್ ಎವರ್ ಇಟ್ ಇಸ್. ಓಕೆ, ಅಂಡ್ ಇದು ಸ್ಟ್ಯಾಂಡರ್ಡ್ ತಗೋಬೇಡಿ, ನೀವು ಆಫರ್ ಮಾಡಿ. ಆಬ್ವಿಯಸ್ಲಿ ನೀವು ಸ್ವಲ್ಪ ಜಾಸ್ತಿ ಆಫರ್ ಮಾಡ್ರೆ ಬಾರ್ಗೇನಿಂಗ್ ಎಲ್ಲ ಬಂದು ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಔಟ್ ಆಫ್ ದ ಬಾಕ್ಸ್ ಹೋಗಿ 40-50 ಅಷ್ಟು ಕೂಡ ಹೋಗ್ಬೇಡ್ರಿ ಸ್ಟಾರ್ಟಿಂಗ್ ನಲ್ಲಿ, ಅನ್ಲೆಸ್ ಅಂತ ವೆರಿ ಬಿಗ್ ಕಂಪನಿ. ನೀವು ಸಣ್ಣ ಕಂಪನಿ ಮಾಡ್ಕೊಂತ ಹೋದ್ರೆ ಬಿಗ್ ಕಂಪನಿ ಬರುತ್ತೆ. ಅಂಡ್ ನಿಮ್ಗೆ ಎಷ್ಟು ಒಳ್ಳೆ ಆಪರ್ಚುನಿಟಿ ಬಂದನು ಡು ನಾಟ್ ಜಂಪ್ ಟು ಗೋಯಿಂಗ್ ಬಿಗ್ ಕಂಪನೀಸ್ ಬೇಡ. ಓಕೆ, ಯಾಕಂದ್ರೆ ನಿಮ್ಗೆ ಹೇಳಕ್ ಆಗಲ್ಲ, ನಿಮ್ಗೆ ಎಕ್ಸ್ಪೀರಿಯನ್ಸ್ ಇಲ್ಲ. ಅವರು ಬಿಗ್ ಕಂಪನೀಸ್ ಇಫ್ ದೇ ಆರ್ ಅಪ್ರೋಚಿಂಗ್ ಯು, ಆಬ್ವಿಯಸ್ಲಿ ಅವ್ರಿಗೆ ಸ್ವಲ್ಪ ನಾಲೆಡ್ಜ್ ಇರುತ್ತೆ. ನೀವು ರಿಸ್ಕ್ ತಗೊಂಡು ಆ ಕಡೆ ಈ ಕಟ್ ಮಾಡಿ ಆತರ ಬೇಡ. ಸೊ ದೆಲ್ ಬಿ ಲಾಟ್ ಆಫ್ ಬಿಗ್ ಕಂಪನೀಸ್. ಆ ಕಂಪನೀಸ್ ಕೆಲಸ ಮಾಡ್ಬೇಕಂದ್ರೆ ಫಸ್ಟ್ ಸ್ಟಾರ್ಟ್ ವಿತ್ ಸ್ಮಾಲ್ ಕಂಪನೀಸ್. ಓಕೆ, ಸ್ಮಾಲ್ ಕಂಪನೀಸ್ ಗೆ ಮಾಡಿ. ಇನ್ಫ್ಯಾಕ್ಟ್ ನಾನು ಡೆಮೋನಲ್ಲಿ ನಿಮ್ಗೆ ಹೇಳಿದ್ದೆ ಏನಂದ್ರೆ, ನಿಮ್ಗೆ ಡಿಜಿಟಲ್ ಮಾರ್ಕೆಟಿಂಗ್ ಇವಾಗ ಕೋರ್ಸ್ ಕಂಪ್ಲೀಟ್ ಆದ ತಕ್ಷಣ ನೀವು ಹೋಗಿ ಕಂಪನೀಸ್ ನ ಅಪ್ರೋಚ್ ಆಗಿ, ಇನ್ ಕೇಸ್ ಅವರು ಪೇ ಮಾಡ್ಲಕ್ ಆಗ್ಲಂಗಿದ್ದನ್ನು ಕೂಡ ಫ್ರೀ ಮಾಡಿ, ಪರವಾಗಿಲ್ಲ ಏನಾಗಲ್ಲ, 1 month or 2 months ಫ್ರೀ ಮಾಡಿ. 1 month or 2 months ಫ್ರೀ ಮಾಡಿ, ನೀವು ಏನೇನ್ ಕೆಲಸ ಮಾಡ್ತಾ ಇದ್ರಿ ಅಂತ ಮೇಂಟೈನ್ ಅ ರೆಕಾರ್ಡ್. ಓಕೆ, ಪ್ರೂಫ್ ಬೇಕಲ್ವಾ, ಮೇಂಟೈನ್ ಅ ರೆಕಾರ್ಡ್. ಅಂಡ್ ಅಟ್ ದ ಎಂಡ್ ಏನಂದ್ರೆ ಟೆಸ್ಟಿಮೋನಿ ತಗೊಳ್ಳಿ, ಅಂದ್ರೆ ಅವ್ರು ನಿಮ್ಗೆ ನೀವು ಫ್ರೀಯೇ ಮಾಡ್ತಾ ಇದ್ರಿ ಬಟ್ ಅಟ್ ದ ಎಂಡ್ ಯು ಆರ್ ಆಸ್ಕಿಂಗ್ ಫಾರ್ ಅ ಫೀಡ್ಬ್ಯಾಕ್. ಒಳ್ಳೆ ಫೀಡ್ಬ್ಯಾಕ್ ಅವ್ರು ಮಾಡಿ ಅವ್ರು ಕಳ್ಸ್ಬೇಕು ಆನ್ಲೈನ್ ಅಲ್ಲಿ, ಆರ್ ವಾಟ್ ಎವರ್ ಇಟ್ ಇಸ್, ಅವ್ರು ಕಳ್ಸೇ ನೀವು ಅದನ್ನ ಒಂದು ಪೋಸ್ಟರ್ ತರ ಕ್ರಿಯೇಟ್ ಮಾಡ್ಕೊಂಡು ನಿಮ್ ವೆಬ್ಸೈಟ್ ನಲ್ಲಿ ಇಟ್ಕೊಳ್ಳಿ. ಸೊ ದಟ್ ಆ ಟೆಸ್ಟಿಮೋನಿ ತರ ಇರುತ್ತೆ. ಅಂಡ್ ಫಸ್ಟ್ ಇದು ಬಂದು ಈ ಫ್ರೀ ಮಾಡೋ ಪ್ರಾಜೆಕ್ಟ್ ಬಂದು ತುಂಬಾ ಇಂಪಾರ್ಟೆಂಟ್. ಫ್ರೀ ಮಾಡ್ತಾರಾ ಇಲ್ಲದ್ರೆ ಮಿನಿಮಲ್ ಚಾರ್ಜ್ ಮಾಡಿ ಅವ್ರು ಒಪ್ಕೊಂಡ್ರೆ ಓಕೆ, ಅದರ್ವೈಸ್ ಗೋ ಫಾರ್ ಇಟ್. ಯಾಕಂದ್ರೆ ಇದೇ ನಿಮ್ ಎಕ್ಸ್ಪೀರಿಯನ್ಸ್ ಆದ್ರೆ ಆಮೇಲೆ ನೀವು ಅರ್ನ್ ಮಾಡ್ಕೋಬಹುದು ಇಷ್ಟಾದ್ನು.
ಇಲ್ಲಿ ನಿಮ್ಗೆ ಏನ್ ಬರುತ್ತೆ ಫಸ್ಟ್ ಬಂದು ಒಂದು ಎಕ್ಸ್ಪೀರಿಯನ್ಸ್ ಬರುತ್ತೆ ನಿಮ್ಗೆ ಕೆಲಸ ಹಾಗೆ ಮಾಡ್ಬೇಕಂತ. ಅಂಡ್ ಇನ್ನೊಂದು ಕ್ಲೈಂಟ್ ಗೆ ನೀವು ಎಕ್ಸ್ಪೀರಿಯನ್ಸ್ ತರ ತೋರಿಸಿ ಸ್ವಲ್ಪ ಚಾರ್ಜ್ ಮಾಡ್ಬೋದಲ್ವಾ? ಸೊ ದಟ್ಸ್ ಅ ಥಿಂಗ್. ಇದು ಯಾವಾಗ್ಲೂ ಡೋಂಟ್ ಟೇಕ್ ಅ ಸ್ಟೆಪ್ ಬ್ಯಾಕ್, ನಾಮೋಶಿ ಬೇಡ ಇದರಲ್ಲಿ. ಸೊ ನೀವು ಇದು ಹೇಗೆ ಸ್ಟಾರ್ಟ್ ಮಾಡ್ತೀರಿ, ಜನರಲ್ ಹೇಗೆ ಸ್ಟಾರ್ಟ್ ಮಾಡ್ತೀರಿ ಡಿಜಿಟಲ್ ಮಾರ್ಕೆಟಿಂಗ್ ಕರಿಯರ್ ಅಂದ್ರೆ, ನೀವು ಕ್ಲೈಂಟ್ಸ್ ನ ಸರ್ಚ್ ಮಾಡ್ಬೇಕು. ಓಕೆ, ಕ್ಲೈಂಟ್ಸ್ ನ ಸರ್ಚ್ ಮಾಡೋದು ನಮ್ ಹೆಡೆಕ್. ಇಲ್ಲಿ ಇನ್ಸ್ಟಾಗ್ರಾಮ್ ಗೆ ಹೋಗಿ, ಇವಾಗ ಬಂದು ಸ್ಕೋಪ್ ಫುಲ್ ಇನ್ಸ್ಟಾಗ್ರಾಮ್ ಲೆ. ನಾನ್ ಕೇಳ್ಬೇಕಂದ್ರೆ ಅಂದ್ರೆ ಇವಾಗ ನಾನು ಇವಾಗ ಬ್ಯಾಕ್ ಸೈಡ್ ನೋಡ್ರೆ ಇದು ಕೂಡ ಇದೆ, ಇವ್ರ ದಿಸ್ ಇಸ್ ಆಲ್ಸೋ ಕಂಪನಿ. ಓಕೆ, ಸೊ ಇವ್ರ ಈ ಹುಡುಗಿ ಹತ್ರ ಹೋಗಿ ಕೂಡ ನಾನು ಐ ಕ್ಯಾನ್ ಆಸ್ಕ್, ಅವ್ರ ಪ್ರೊಫೈಲ್ ವಿಸಿಟ್ ಮಾಡ್ಬೇಕು. ಓಕೆ, 1 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ. ಸೊ ಮೋಸ್ಟ್ಲಿ ಇಂಥ ಅವ್ರಿಗೆ ಬೇಕಾಗಿರಲ್ಲ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಮಾಡೋರು, ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡೋರು ಬೇಕಾಗಿರಲ್ಲ. ಇನ್ನೇ ಅದನ್ನ ನೋಡ್ಕೋಬೇಕು ನೀವು. ಜಾಸ್ತಿ ಯುನೋ ಫಾಲೋವರ್ಸ್ ಇಲ್ಲ, ಅವ್ರಿಗೆ ಬೇಕೇನು, ಅವ್ರ ವೆಬ್ಸೈಟ್ ಇದ್ರೆ ಅವ್ರ ವೆಬ್ಸೈಟ್ ಗೆ ಹೋಗಿ. ಓಕೆ, ಇವ್ರಿದ್ದಾರೆ 1,200 ಫಾಲೋವರ್ಸ್, ಇವರು ಸ್ವೀಟ್ಸ್ ಮಾಡ್ತಾರೆ. ಓಕೆ, ಸೊ ಇವ್ರಿಗೆ ಅಷ್ಟು ಅಷ್ಟೊಂದು ಫಾಲೋವರ್ಸ್ ಇಲ್ಲ, ಅಂದ್ರೆ ಇಲ್ಲ ಅಂತಂದ್ರೆ ದಿಸ್ ಇಸ್ ಅ ಡೀಸೆಂಟ್ ಫಾಲೋವರ್ಸ್, ಬಟ್ ಆಬ್ವಿಯಸ್ಲಿ ಇಟ್ಸ್ ನಾಟ್ ಟೂ ಹೈ ಅಲ್ವಾ. ಸೊ ಇಂಥದ್ದವ್ರಿಗೆ ಎಷ್ಟು ಪಾಪ್ಯುಲಾರಿಟಿ ಬಂದ್ರೆ ಅಷ್ಟು ಒಳ್ಳೇದು. ಸೊ ಅವ್ನ ಅಪ್ರೋಚ್ ಆಗ್ರಿ, ಮೆಸೇಜ್ ಮಾಡಿ. ಮೆಸೇಜ್ ಸ್ವಲ್ಪ ಪ್ರೊಫೆಷನಲ್, ಹಲೋ ದಿಸ್ ಇಸ್ ಸೋ ಅಂಡ್ ಸೋ, ನಾನು ಡಿಜಿಟಲ್ ಮಾರ್ಕೆಟರ್. ಓಕೆ, ಸೊ ಸೊ ನಾನು ಅಬ್ಸರ್ವ್ ಮಾಡಿದ್ದೀನಿ, ನಿಮ್ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಇಸ್ ರಿಯಲಿ ಗುಡ್. ಸೊ ನಾನು ಏನ್ ಅನ್ಕೊಂತಾ ಇದ್ದಂದ್ರೆ ಇನ್ನೂ ದೇರ್ ಇಸ್ ಅ ಸ್ಕೋಪ್ ಫಾರ್ ಇಂಪ್ರೂವ್ಮೆಂಟ್. ಸೊ ನಾನು ಈ ತರ ಆಫರ್ ಮಾಡ್ತೀನಿ ನಿಮ್ಗೆ, ಕೆನ್ ವಿ ಹ್ಯಾವ್ ಅ ಕಾಲ್ ಅಂತ. ಯಾವಾಗ್ಲೂ ಗುರ್ತಿಟ್ಕೊಳ್ರಿ, ಡೋಂಟ್ ಟೈಪ್ ಎನಿಥಿಂಗ್ ಆನ್ ಮೆಸೇಜ್ ಆಗ್ಲಿ ಇಮೇಲ್ ಆಗ್ಲಿ, ಬರ್ದು ಕಂಪ್ಲೀಟ್ ಆಗಿ ಸೂ ಅಂಡ್ ಸೂನ್ ಐ ಆಮ್ ಆಫರಿಂಗ್ ಅಂತ ಸ್ಟಾರ್ಟಿಂಗ್ ಹಂಗ್ ಮಾತಾಡ್ಬಾರ್ದು. ಸ್ಟಾರ್ಟಿಂಗ್ ನೀವು ಕಾಲ್ ಮಾಡ್ಬೇಕು. ಕಾಲ್ ಮಾಡಿ ಎಲ್ಲ ಅವ್ರು ಓಕೆ ಅಂತಂದ್ರೆ ನಾನು ಡೀಟೇಲ್ಸ್ ನಿಮ್ಗೆ ಇಮೇಲ್ ಮಾಡ್ತೀನಿ ಅಂತ ಹೇಳ್ಬೇಕು. ಇಮೇಲ್ ಮಾಡಿ ಅಫಿಷಿಯಲ್ ಇಮೇಲ್ ಇಟ್ಕೋಬೇಕು ನೀವು, ಲೈಕ್ ಇದು ನಾನು ಕೆಲಸ ಮಾಡ್ತಾ ಇದ್ದೀನಿ ಇಷ್ಟು ಅಂತ ಹೇಳಿ. ಸ್ವಲ್ಪ ಜನ ಇದು ಕೂಡ ಮಾಡ್ತಾರೆ, ಇನ್ವಾಯ್ಸ್ ಕ್ರಿಯೇಟ್ ಮಾಡ್ಕೋಬಹುದು. ನೀವೇ ಇನ್ವಾಯ್ಸ್ ಕ್ರಿಯೇಟ್ ಮಾಡ್ಕೊಂಡು ಅವರು ಡಿಜಿಟಲ್ ಸೈನ್ ಮಾಡಿ ಕಳಿಸ್ಬೇಕು. ಕಳ್ಸಿದ್ರೆ ಇದು ನಿಮ್ಗೆ ಅಗ್ರಿಮೆಂಟ್ ಆಯ್ತಂಗ ಅರ್ಥ. ಅದಿಲ್ಲ ನಿಮ್ಗೆ ಅಷ್ಟು ಪರ್ಟಿಕ್ಯುಲರ್ ಇಲ್ಲ, ಇಫ್ ಯು ಟ್ರಸ್ಟ್ ದೆಮ್ ನಿಮ್ ಇಷ್ಟ, ಅದರ್ವೈಸ್ ನಾ ಹೇಳ್ತಾ ಇದ್ದೀನಿ. ಸೊ ಇಂಥದ್ದವ್ರು ಏನಂದ್ರೆ ಅವ್ರು ಪೇ ಮಾಡ್ಲಕ್ ಆಗಂಗಿದ್ರೆ ಅಟ್ಲೀಸ್ಟ್ ನೀವು ಫ್ರೀ ಅನ್ನ ಮಾಡೋದು. ಫ್ರೀ ಮಾಡ್ರೆ ಅವರು ಟೆಸ್ಟಿಮೋನಿಯಲ್ ಏನ ಕೊಟ್ರೆ ನೀವು ಈ ತರ ನೀವು ಹೇಗಂದ್ರೆ ಈ ತರ ಬ್ಯಾನರ್ಸ್ ಕ್ರಿಯೇಟ್ ಮಾಡ್ಕೋಬಹುದು. ಓಕೆ, ಒನ್ ಸೆಕೆಂಡ್, ಇವ್ರು ಬ್ಯಾನರ್ ಕ್ರಿಯೇಟ್ ಮಾಡಿದಾರಲ್ವಾ ಇಲ್ಲ ಇಲ್ಲಿ. ಸೊ ಈ ತರ ಅವ್ರ ಟೆಸ್ಟಿಮೋನಿನ ಇಟ್ಕೊಳ್ರಿ. ಅಂಡ್ ನೀವು ಹೇಗೆ ಕೆಲಸ ಮಾಡಿದ್ರು, ಫಸ್ಟ್ ಈ ಸ್ಕ್ರೀನ್ ಶಾಟ್ ತೆಗೆಯುವ ತಗೊಬೇಕು. ನೀವು ಬರಕ್ಕೆ ಮುಂಚೆ ಎಷ್ಟಿತ್ತು ಫಾಲೋವರ್ಸ್, ನೀವು ಬಂದ ಮೇಲೆ ಫಾಲೋವರ್ಸ್ ಎಷ್ಟಿತ್ತು. ಸೊ ಎಲ್ಲ ಕೀಪ್ ಅ ನೋಟ್ ಆಫ್ ಇಟ್, ಮೇಕ್ ಇಟ್ ಫಾರ್ ಫ್ರೀ ಆರ್ ಅಟ್ ಲೀಸ್ಟ್ ಅ ಮಿನಿಮಲ್ ಅಮೌಂಟ್. ಓಕೆ, ಹಾಗೆ ಸ್ಟಾರ್ಟ್ ಮಾಡ್ಬೇಕಷ್ಟೇ. ಓಕೆ, ಇದು ಪರ್ಟಿಕ್ಯುಲರ್ ನಾವು ಡಿಜಿಟಲ್ ಮಾರ್ಕೆಟಿಂಗ್ ಕಾನ್ಸೆಪ್ಟ್ಸ್ ಕಲ್ತಿವಲ್ವಾ, ಆ ಕಾನ್ಸೆಪ್ಟ್ಸ್ ಇಂದ ನಿಮ್ಗೆ ಬರಕ್ಕೆ. ಓಕೆ, ಒನ್ ಮೋರ್ ಥಿಂಗ್, ಸ್ಮಾಲ್ ಥಿಂಗ್, ಇನ್ಸ್ಟಾಗ್ರಾಮ್ ಅಲ್ಲಂಗೆ ಫೇಸ್ಬುಕ್ ಕೂಡ ನೋಡೋದು. ಓಕೆ, ಫೇಸ್ಬುಕ್ ಮಾರ್ಕೆಟ್ ಪ್ಲೇಸ್ ಕೂಡ ನೋಡ್ತಾ ಇದೀವಿ, ಇಷ್ಟೊಂದು ಜನ ಪೋಸ್ಟ್ ಮಾಡ್ತಾ ಇರ್ತಾರೆ. ಓಕೆ, ಯು ಕ್ಯಾನ್ ಗೋ ಫಾರ್ ಇಟ್. ಸಡನ್ ನಿಮ್ಗೆ ಯಾವಾಗ ಆಡ್ಸ್ ಕಾಣಿಸುತ್ತೆ ಇನ್ಸ್ಟಾಗ್ರಾಮ್ ಲಿ, ಫೇಸ್ಬುಕ್ ಲಿ ಆಡ್ಸ್ ಕಾಣಿಸುತ್ತೆ. ಆಡ್ಸ್ ಕಾಣಿಸೇ ಡಸಂಟ್ ಮೀನ್ ದಟ್ ಹಿ ಹ್ಯಾಸ್ ಫುಲ್ ನಾಲೆಜ್ ಅಬೌಟ್ ರನ್ನಿಂಗ್ ಆಡ್ಸ್ ಆರ್ ಡಿಜಿಟಲ್ ಮಾರ್ಕೆಟಿಂಗ್ ಗೊತ್ತು, ಆ ತರ ಏನಿಲ್ಲ. ಯಾರಾದ್ರೂ ರನ್ ಆಡ್ಸ್ ರನ್ ಮಾಡ್ತಾರೆ, ಬಟ್ ಅವ್ರು ಪ್ರಾಪರ್ ಮಾಡ್ತಾ ಇದಾರ ಇಲ್ಲವಾ ಅದೆಲ್ಲ ನಮ್ಗೆ ಐಡಿಯಾ ಅಷ್ಟು ಬರಲ್ಲ. ಸೊ ನೀವೇನ್ ಮಾಡ್ಬೇಕಂದ್ರೆ, ಯಾವಾಗಾದ್ರೂ ಆಡ್ಸ್ ರನ್ ಮಾಡ್ರೆ ಅವ್ರ ವೆಬ್ಸೈಟ್ ಓಪನ್ ಮಾಡ್ಬೇಕು. ಯಾರೇ ಆದ್ಮೇಲೆ ಆಡ್ಸ್ ಆದ್ರೂ ನಾರ್ಮಲ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಕಲ್ತನು. ಇವಾಗ ಇವ್ರದ್ದಿದೆ ವಿಜಯ್ ಸ್ವೀಟ್ಸ್ ಅಂತ ಇದಲ್ವಾ, ಇವ್ರದ್ದು ನಾನು ವಿಜಯ್ ಸ್ವೀಟ್ಸ್ .com ಅಂತ ಅವ್ರ ವೆಬ್ಸೈಟ್ ಇದೆ, ವೆಬ್ಸೈಟ್ ಕ್ಲಿಕ್ ಮಾಡಿ ನೋಡ್ತೀನಿ ಹೇಗಿದೆ ಅಂತ ನೋಡ್ತೀನಿ. ನೋಡಿ ಈ ತರ ಹೇಳ್ತೀನಿ, ಲೈಕ್ ಸೋ ಅಂಡ್ ಸೋ ಚೇಂಜಸ್ ಮಾಡ್ಬೇಕು, ಆ ಚೇಂಜಸ್ ಮಾಡಿ ಅಂತ. ಇವರು ಡೆವಲಪಿಂಗ್ ಮಾಡ್ತಾ ಇದಾರೆ. ಓಕೆ, ವಾಟ್ ಎವರ್, ಸ್ವಲ್ಪ ಜನ ಓಪನ್ ಇರತ್ತಲ್ವಾ, ಓಪನ್ ಮಾಡಿ ಇನ್ನ ಚೇಂಜಸ್ ಇದ್ರೆ ನೋಡ್ಬೇಕು. ಓಕೆ, ನಮ್ಗೆ ಗೊತ್ತಾಗತ್ತಲ್ವಾ. ನೋಡಿ ಇವಾಗ ಆಸ್ ಅ ಡಿಜಿಟಲ್ ಮಾರ್ಕೆಟರ್ ನೀವು ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ದ ಚೇಂಜಸ್ ದಟ್ ಕ್ಯಾನ್ ಬಿ ಮೇಡ್. ಸೊ ನೀವು ನಿಮ್ಗೆ ಯಾವ್ದೇ ಆಡ್ ಕಾಣಿಸಿದ್ನು ಎನಿ ಕಂಪನಿ ಲೈಕ್ ಫುಡ್ ಇಂತ ಮಾದ್ರಿ ಸ್ವೀಟ್ಸ್, ಇವಾಗ ನಾ ವಿಜಯ್ ಸ್ವೀಟ್ಸ್ ಅಂತ ನೋಡ್ತಾ ಇದ್ನಿ, ಆ ಸ್ವೀಟ್ಸ್ ಆಗ್ಲಿ ಈ ತರ ಪೆಟ್ಸ್ ಗೆ ಫುಡ್ ಕೊಡ್ತಾರೆ, ಫುಡ್ ಸಪ್ಲೈ ಮಾಡ್ತಾರೆ, ಅವ್ರದ್ದಾಗ್ಲಿ ಎಲ್ಲಾರ್ಗೆ ರಿಕ್ವೈರ್ಮೆಂಟ್ ಇದೆ. ಎವ್ರಿಥಿಂಗ್, ಎವ್ರಿ ಒನ್ ಹ್ಯಾಸ್ ರಿಕ್ವೈರ್ಮೆಂಟ್.
ಸೊ ಓಪನ್ ಮಾಡಿ ವೆಬ್ಸೈಟ್ ಸೋಷಿಯಲ್ ಮೀಡಿಯಾ ಪ್ರೊಫೈಲ್ಸ್ ಎಲ್ಲ ನೋಡಿ ನೀವು ಫಸ್ಟ್ ಪ್ರಿಪೇರ್ ಆಗ್ಬೇಕು. ಅವ್ರ ಕೂಡ ಏನ್ ಮಾತಾಡ್ಬೇಕು, ಏನು ಮೈನಸ್ ಪಾಯಿಂಟ್ಸ್ ಇದೆ ಅವೆಲ್ಲ ಮಾತಾಡಿದ್ರೆ, ಮೈನಸ್ ಪಾಯಿಂಟ್ಸ್ ಇದೆ ಅಂದ್ರೆ ಚೆನ್ನಾಗಿಲ್ಲ ಅಂತ ಹೇಳೋದಲ್ಲ, ದಿಸ್ ಕುಡ್ ಬಿ ಅ ಲಿಟಲ್ ಬೆಟರ್ ಅಂಡ್ ಐ ಕ್ಯಾನ್ ಹೆಲ್ಪ್ ಯು ವಿತ್ ದಿಸ್. ಓಕೆ, ಆತರ ಇಟ್ಕೋಬೇಕು. ಓಕೆ, ಇದು ಪರ್ಟಿಕ್ಯುಲರ್ ಡಿಜಿಟಲ್ ಮಾರ್ಕೆಟಿಂಗ್ ಕಾನ್ಸೆಪ್ಟ್ಸ್ ನಾವು ಯಾವ್ದಾದ್ರೆ ಕಲಿತೀವೋ ಆ ಕಾನ್ಸೆಪ್ಟ್ಸ್ ಇಂದ ಕರಿಯರ್ ಮಾಡ್ಕೋಬಹುದು, ಇಂಡಿವಿಜುವಲ್ ಆಗಿ ಮಾಡ್ಕೋಬಹುದು, ಅದು ಬೇರು. ಅಂಡ್ ಸರ್ಟನ್ ಅದರ್ ಥಿಂಗ್ಸ್ ಇರುತ್ತೆ ವಿಚ್ ಇಸ್ ಆಲ್ಸೋ ಅಂಡರ್ ಡಿಜಿಟಲ್ ಮಾರ್ಕೆಟಿಂಗ್. ಇವಾಗ ನೀವು ಡಿಜಿಟಲ್ ನೀವು ಹ್ಯಾಗನ್ನ ಅರ್ನ್ ಮಾಡ್ಕೊಳ್ಳಿ, ದಟ್ ಕಮ್ಸ್ ಅಂಡರ್ ಡಿಜಿಟಲ್ ಮಾರ್ಕೆಟಿಂಗ್. ಓಕೆ, ಸೊ ಸ್ವಲ್ಪ ರ್ಯಾಂಡಮ್ ನಾನು ಡಿಸ್ಕಸ್ ಮಾಡ್ತೀನಿ. ನಾನು ನೋಡಿದ ಕ್ಲಿಕ್ ಆಗಿತ್ತು ಫಸ್ಟ್ ಬಂದು ಬ್ಲಾಗಿಂಗ್. ಓಕೆ, ಸೊ ಬ್ಲಾಗಿಂಗ್ ಏನಂತಂದ್ರೆ, ಇವಾಗ ನಿಮ್ಗೆ ಬೇಕಾದ ಆರ್ಟಿಕಲ್, ನಿಮ್ಗೆ ಇಷ್ಟ ಆದ ಟಾಪಿಕ್ಸ್ ಇರ್ತಲ್ವ, ಸ್ವಲ್ಪ ಆ ಟಾಪಿಕ್ಸ್ ಬಗ್ಗೆ ನೀವು ಆರ್ಟಿಕಲ್ಸ್ ಬರಿಬೇಕು. ಆರ್ಟಿಕಲ್ಸ್ ಬರೀತೀವಿ ನೀವು ಅಂದ್ರೆ ಅದು ಹೇಗಂದ್ರೆ ಅದು ನಿಮ್ ಇಂಟ್ರೆಸ್ಟ್ ಅಷ್ಟೇ. ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡಿ, ಓಕೆ, ಒಂದು ವೆಬ್ಸೈಟ್ ಓಪನ್ ಮಾಡಿ ನೀವು ಆರ್ಟಿಕಲ್ಸ್ ಕ್ರಿಯೇಟ್ ಮಾಡ್ತೀರಿ, ಆರ್ಟಿಕಲ್ಸ್ ಬರಿತಾ ಇರ್ತೀರಿ ಕಂಟಿನ್ಯೂಸ್. ಸೊ ಅದು ಏನಂದ್ರೆ, ಇಫ್ ಯು ಕೀಪ್ ರೈಟಿಂಗ್ ಒಂದಿನ ಡೆಫ್ ಅದು ಅದು ಎಸ್ ಸಿಒ ಡಿಫಾಲ್ಟ್ ಎಸ್ ಸಿಒ ಮಾಡ್ತೀರಿ, ಬಿಕಾಸ್ ಯು ಆರ್ ರೈಟಿಂಗ್ ಸಮಥಿಂಗ್ ಕಾಂಟೆಂಟ್ ತರ, ಅದನ್ನಲ್ಲಿ ಎಸ್ ಸಿಒ ಹೇಗೆ ಇರುತ್ತೆ ಅದಲ್ಲಂಗೆ ನೀವು ಪಬ್ಲಿಸಿಟಿ ಮಾಡ್ಕೋಬೇಕು ಫೇಸ್ಬುಕ್ ಗ್ರೂಪ್ಸ್ಲಿ ಅಂಡ್ ಇನ್ಸ್ಟಾಗ್ರಾಮ್. ಎಸ್ಪೆಷಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಬ್ಲಾಗಿಂಗ್ ತುಂಬಾ ನಡೆಯುತ್ತೆ. ಓಕೆ, ಬ್ಲಾಗ್ಸ್ ಅಂದ್ರೆ ಆರ್ಟಿಕಲ್ಸ್ ಅಂತ ಅರ್ಥ, ಬ್ಲಾಗ್ಸ್ ಅಂತಾರೆ. ಓಕೆ, ಅವೆಲ್ಲ ನೀವು ಇನ್ಸ್ಟಾಗ್ರಾಮ್ ಎಲ್ಲ ಮಾಡ್ಬೇಕು. ನ್ಯೂ ಆರ್ಟಿಕಲ್ ನಾನು ಬರ್ದಿನಿ ನೀವು ಚೆಕ್ ಮಾಡಿ ಅಂತ ಹೇಳಿ ವೆಬ್ಸೈಟ್ ಲಿಂಕ್ ಕೊಡೋದು, ಆತರ ನೀವು ಸ್ಟಾರ್ಟಿಂಗ್ ನಲ್ಲಿ ಪಬ್ಲಿಸಿಟಿ ಮಾಡ್ಕೊಂಡ್ರೆ ಆತ ಆದ್ಮೇಲೆ ನಿಮ್ಗೆ ಈಸಿಯಾಗಿ ಬರುತ್ತೆ. ನಾನು ಫಾರ್ ಎಕ್ಸಾಂಪಲ್ ನಾನು ಇದು ತೋರಿಸ್ತೀನಿ academy.com. Okay, hustlepostacademy.com ಅಂತ ಒಂದು ಬ್ಲಾಗಿಂಗ್ ವೆಬ್ಸೈಟ್ ಅದು. ಲೆಟ್ ಮೀ ಓಕೆ ಒಂದು ನಿಮಿಷ, ಅವ್ರದ್ದು ಬೇರೆ ಕೂಡ ಒಂದಿದೆ, ಅದು ಓಪನ್ ಆಗಿದೆ. ಓಕೆ, ಐ ಥಿಂಕ್ ದಿಸ್ ಇಸ್ ನಾಟ್ ದ ಒನ್. hustlepost.com ಏನೋ ಇರುತ್ತೆ, ನಾನು ಓಪನ್ ಮಾಡಿ ತೋರಿಸ್ತೀನಿ. ಸೊ ಈ ಬ್ಲಾಗಿಂಗ್ ಈ ಬ್ಲಾಗಿಂಗ್ ಬಂದು ತುಂಬಾ ಕರಿಯರ್ ಇದೆ ಇವಾಗ ಬ್ಲಾಗಿಂಗ್ಗೆ. ಏನಂದ್ರೆ ಇಷ್ಟಕ್ಕೆ ಮುಂಚೆ ತುಂಬಾ ಇತ್ತು, ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಅಂತ ಅಂತಾರೆ, ಬಟ್ ಇಲ್ಲ, ಟ್ರಸ್ಟ್ ಮೀ, ಅದು ಅಸಲು ಇಲ್ಲ. ಏನಂದ್ರೆ ಇಲ್ಲಿ ಕೂಡ ನಾವು ನೋಡ್ತೀವಿ, ನಾವು ಯಾವ್ದನ್ನ ವೆಬ್ಸೈಟ್ ಡಿಸ್ಪ್ಲೇ ಆಡ್ಸ್ ಬರುತ್ತಲ್ವಾ, ಸೊ ಆತರ ನೀವು ಸ್ಪೇಸ್ ಕೊಟ್ಟು ಆಡ್ಸ್ ಗೆ ಸ್ಪೇಸ್ ಕೊಡ್ಬೇಕು ನಿಮ್ ವೆಬ್ಸೈಟ್ ಲಿ. ಸೊ ಅದು ಆ ಆಡ್ಸ್ ಯಾರನ್ನ ನೋಡಿದ್ರೆ ಇಂಪ್ರೆಷನ್ಗೆ ವಾಟ್ ಎವರ್ ಇಟ್ ಇಸ್ ಅವ್ರಿಗೆ ಚಾರ್ಜ್ ಆಗತ್ತೆ ಅಲ್ವಾ, ಅದನ್ನಲ್ಲಿ ಸ್ವಲ್ಪ ಪರ್ಸೆಂಟೇಜ್ ನಿಮ್ಗೆ ಕೊಡ್ತಾರೆ ಗೂಗಲ್ ಅವರು. ಸೊ ಆಡ್ಸ್ ಥ್ರೂ ನಿಮ್ಗೆ ಇನ್ಕಮ್ ಬರುತ್ತೆ. ಆದ್ಮೇಲೆ ಬ್ರ್ಯಾಂಡ್ಸ್ ಅಪ್ರೋಚ್ ಆಗ್ತಾರೆ. ಇವಾಗ ನೀವು ಫಾರ್ ಎಕ್ಸಾಂಪಲ್ ಮಧು ಅವರು ನೀವು ರಿಯಲ್ ಎಸ್ಟೇಟ್ ಬಗ್ಗೆ ನೀವು ಆರ್ಟಿಕಲ್ಸ್ ಬರಿತಾ ಇದ್ರಿ ಕಂಟಿನ್ಯೂಸ್, ಯಾವ್ದೋ ಒಂದು ರಿಯಲ್ ಎಸ್ಟೇಟ್ ನಿಮ್ಗೆ ತುಂಬಾ ಜನ ಬರ್ತಾ ಇದಾರೆ, ನಿಮ್ಮ ವೆಬ್ಸೈಟ್ ಗೆ ಟ್ರಾಫಿಕ್, ನಿಮ್ ಸ್ವಲ್ಪ ವೆಬ್ಸೈಟ್ ಫೇಮಸ್ ಆಯ್ದು ಅಂತ ಗೊತ್ತಾದ್ರೆ ಅವರು ನಿಮ್ನ ಅಪ್ರೋಚ್ ಆಗ್ತಾರೆ. ಅಪ್ರೋಚ್ ಆಗಿ ಒಂದು ಆರ್ಟಿಕಲ್ ಬರೀತಿರಲ್ವಾ, ಆ ಆರ್ಟಿಕಲ್ ಲಿ ನಮ್ಮ ಅಂದ್ರೆ ಒನ್ ಆಫ್ ದ ಪೂರ್ತಿ ಅವ್ರ ಬಗ್ಗೆ ಬರೀಬಾರ್ದು ಮತ್ತು ಓಕೆ, ಆ ಆರ್ಟಿಕಲ್ ಲಿ ನಮ್ನ ಕೂಡ ಇನ್ಕ್ಲೂಡ್ ಮಾಡ್ರಿ, ನಮ್ದು ಪ್ರಮೋಟ್ ಮಾಡ್ರಿ ಸ್ವಲ್ಪ. ಅಟ್ ಲೀಸ್ಟ್ ಲಾಸ್ಟ್ ಪ್ಯಾರಾಗ್ರಾಫ್ ಲಿ ಒಂದು 4 lines 5 lines ಇಟ್ಟು ಒಂದು ಇಮೇಜ್ ಇಡ್ಬೇಕು, ಆತರ ಸಿಂಪಲ್ ಆಗಿ ಪ್ರಮೋಟ್ ಮಾಡ್ಬೇಕು. ಯು ಕ್ಯಾನ್ ಚಾರ್ಜ್ ದೆಮ್. ಸೊ ಜನರಲಿ ಈ ಚಾರ್ಜ್ ಎಷ್ಟು ಮಾಡ್ಬೇಕು ಅಂತಾನೆ ಸ್ವಲ್ಪ ಜನ ಕನ್ಫ್ಯೂಷನ್ ಇರುತ್ತೆ, ಅದು ನಾನು ಅಟ್ ದ ಎಂಡ್ ಹೇಳ್ತೀನಿ. ಯಾಕಂದ್ರೆ ಯೂಟ್ಯೂಬ್ಗೆ ಕೂಡ ಈ ತರನೇ ಚಾರ್ಜ್ ಮಾಡ್ತಾರೆ, ನಾನು ಅದು ಹೇಳ್ತೀನಿ. ಓಕೆ, ಇಲ್ಲಿ ನೋಡಿ ಹಸಲ್ ಪೋಸ್ಟ್ ನನ್ಗೆ ಬರುತ್ತೆ, ಅವ್ದು ಓಪನ್ ಮಾಡ್ತಾ ಇದ್ದೀನಿ. ಸೊ ಅವ್ದು ಸ್ವಲ್ಪ ಚೆನ್ನಾಗಿರುತ್ತೆ. ನಾನು ಇಷ್ಟಕ್ಕೆ ಮುಂಚೆ ಹೇಳಿದ್ನಲ್ವ ಸಲೋನಿ ಶ್ರೀವಾಸ್ತವ ಅಂತ ಆಕಿದೆ ಇದು. ಓಕೆ, ಸೊ ಇಲ್ಲಿ ಏನಂದ್ರೆ ಆಕಿ ಬಂದು ಎಕನಾಮಿಕ್ ಸ್ಟೂಡೆಂಟ್. ಸೊ ಲೈಫ್ ಸ್ಟೈಲ್ ಹೇಗಿರ್ಬೇಕು, ಫೈನಾನ್ಸ್ ಹೇಗೆ ಮಾಡ್ಕೋಬೇಕು, ಇಲ್ಲಿ ನೋಡ್ರಿ ಕರಿಯರ್, ಪ್ರೊಡಕ್ಟಿವಿಟಿ, ಫೈನಾನ್ಸ್, ಲೈಫ್ ಸ್ಟೈಲ್, ಸೆಲ್ಫ್ ಕೇರ್. ಸೊ ಈ ತರ ಆಗಿ ಡಿಫ್ರೆಂಟ್ ಟಾಪಿಕ್ಸ್ ಮೇಲೆ ಆರ್ಟಿಕಲ್ಸ್ ಬರಿತಾ ಇರ್ತಾರೆ. ಓಕೆ, ಈ ತರ ಡಿಫ್ರೆಂಟ್ ಆರ್ಟಿಕಲ್ಸ್ ಮೇಲೆ ಬರಿತಾ ಇರ್ತಾರೆ. ನೀವು ಫೈನಾನ್ಸ್ ಅಂತ ಓಪನ್ ಮಾಡಿದ್ರಿ, ಫೈನಾನ್ಸ್ ಅಂತ ಓಪನ್ ಮಾಡಿದ್ರೆ ಆ ಟಾಪಿಕ್ ನಲ್ಲಿ ಡಿಫ್ರೆಂಟ್ ಇರುತ್ತೆ ಮತ್ತ. ಓಕೆ, ಸೊ ಇಷ್ಟೊಂದು ಬ್ಲಾಗ್ಸ್ ಇರುತ್ತೆ.
ಬ್ಲಾಗ್ಸ್ ಸಿಂಪಲ್ ಇರುತ್ತೆ. ಆಕೆ ಕೂಡ ಎಲ್ಲರಿಗೆ ಒಳ್ಳೆ ಟೈಟಲ್ ಇರಬೇಕು, ಅಟ್ರಾಕ್ಟಿವ್ ಟೈಟಲ್ ಇರಬೇಕು. ಓಪನ್ ಮಾಡಿ ಈ ತರ ಒಂದು ಒಳ್ಳೆ ಇಮೇಜ್ ಇಟ್ಟು ಕೆಳಗಡೆ ಈ ತರ ಮ್ಯಾಟರ್ ಬರಿಬೇಕು. ಓಕೆ, ಮೇನ್ ಇಮೇಜಸ್ ಅರ್ಧ ಮಾತಾಡತ್ತೆ. ಅದಾದ್ಮೇಲೆ ನೀವು ಪ್ರಾಪರ್ ಸಿಂಪಲ್ ಬರೀರ ಅಷ್ಟೇ. ಈಗೇನು ಅಷ್ಟೊಂದು ಡಿಫಿಕಲ್ಟ್ ಲ್ಯಾಂಗ್ವೇಜ್ ಯೂಸ್ ಮಾಡಲ್ಲ, ಬಟ್ ದಿಸ್ ಇಸ್ ಹೌ. ಅಂಡ್ ಎಷ್ಟು ಲಾಂಗ್ ಇದ್ರೆ ಅಷ್ಟು ಅಷ್ಟು ಆರ್ಟಿಕಲ್, ಅಂದ್ರೆ ಟೂ ಮಚ್ ಲಾಂಗ್ ಅಲ್ಲ, ಬಟ್ ಟೂ ಶಾರ್ಟ್ ಕೂಡ ಬೇಡ. ಯಾಕಂದ್ರೆ ಗೂಗಲ್ ಪ್ರಮೋಟ್ ಯಾವಾಗ ಮಾಡುತ್ತಂದ್ರೆ ವೆನ್ ಯುವರ್ ಕಾಂಟೆಂಟ್ ಇಸ್ ಲಾಂಗ್. ಯೂಟ್ಯೂಬ್ ನಲ್ಲಿ ಕೂಡ ಅದೇ ಸ್ಟ್ರಾಟಜಿ ತಗೊಂಬತ್ತೆ. ಓಕೆ, ನಿಮ್ ಕಾಂಟೆಂಟ್ ಲಾಂಗ್ ಆಯ್ತ್ರೆ ಯೂಟ್ಯೂಬ್ ಸ್ವಲ್ಪ ಗೂಗಲ್ ಸ್ವಲ್ಪ ಪ್ರಮೋಟ್ ಮಾಡುತ್ತೆ. ಓಕೆ, ಆಡ್ಸ್, ಬ್ರ್ಯಾಂಡ್ಸ್, ಈ ತರ ನಿಮ್ಗೆ ಇದಿರುತ್ತೆ, ಗೇನಿಂಗ್ ಇರುತ್ತೆ, ಇನ್ಕಮ್ ಇರುತ್ತೆ. ಇದಕ್ಕೆ ಯೂಟ್ಯೂಬ್ ತರ ವ್ಯೂಸ್ ಅವೆಲ್ಲ ಏನಿರಲ್ಲ, ಬಟ್ ಸ್ಟಿಲ್ ಗೇನಿಂಗ್ ಆದ್ರೆ ಇರುತ್ತೆ. ಓಕೆ, ಈಕಿ ಇಂಟ್ರೆಸ್ಟ್ ಇಲ್ಲ, ಈಕಿ ಆಲ್ರೆಡಿ ಶಿ ಇಸ್ ಅರ್ನಿಂಗ್ ಅ ಲಾಟ್, ಮೇ ಬಿ ಇಂಟ್ರೆಸ್ಟ್ ಇಲ್ಲ, ಅದಕ್ಕೆ ಆಡ್ಸ್ ಕಾಣಿಸ್ತಾ ಇಲ್ಲ. ಸೊ ಬ್ಲಾಗಿಂಗ್ ಇಸ್ ಒನ್ ಮೋರ್ ಥಿಂಗ್, ಸಿಂಪಲ್ ಆಗಿ ಮಾಡ್ಕೊಳ್ರಿ ವೆಬ್ಸೈಟ್. ಅಂಡ್ ಅಂಡ್ ಆಡ್ಸ್ ಕೂಡ, ಆಡ್ಸ್ ವೆನ್ ಯು ಆರ್ ಗಿವಿಂಗ್ ಅ ಸ್ಪೇಸ್, ಅಷ್ಟೊಂದು ಕಂಪ್ಲೀಟ್ ಸ್ವಲ್ಪ ಜನ ವೆಬ್ಸೈಟ್ ಓಪನ್ ಮಾಡ್ರೆ ಆ ವೆಬ್ಸೈಟ್ ಎಲ್ಲ ಅಂದ್ರೆ ಮೇಲೆ ಈ ಕಡೆ ಲೆಫ್ಟ್ ರೈಟ್ ಕೆಳಗಡೆ ಎಲ್ಲ ಇನ್ಕಮ್ ಅರ್ನ್ ಮಾಡ್ಬೇಕಂತ ಫುಲ್ ಆಡ್ಸ್ ಇರುತ್ತೆ. ಆಡ್ಸ್ ಈ ತರ ಇದ್ದಾಗ ನಿಮ್ದು ರ್ಯಾಂಕ್ ಕಡಿಮೆ ಆಗುತ್ತೆ. ಬಿಕಾಸ್ ಟ್ರೂಲಿ ಏನಂದ್ರೆ ನೀವು ಜಸ್ಟ್ ಇನ್ಕಮ್ ಕೋಸ್ಕರ ಮಾಡ್ತಾ ಇದ್ರಿ ಅಂತ ಒಂದು ಕ್ಲಾರಿಟಿ ಬಂದು ನಿಮ್ಗೆ ಇನ್ಕಮ್ ಸಾರಿ ರ್ಯಾಂಕ್ ಕಡಿಮೆ ಆಗತ್ತೆ ನಿಮ್ದು. ಅಂಡ್ ಸ್ಪ್ಯಾಮಿ ವೆಬ್ಸೈಟ್ ತರ ಒಂದು ಲುಕ್ ಕೊಡುತ್ತೆ, ಡಿಸೆಂಟ್ ಲುಕ್ ಕೊಡಲ್ಲ. ಸೊ ಅದರಿಂದ ಸ್ವಲ್ಪ ಜನ ಯುನೋ ಟೇಕ್ ಅ ಬ್ಯಾಕ್ ಸ್ಟೆಪ್, ನಿಮ್ ಕೂಡ ಬ್ರ್ಯಾಂಡ್ ಡೀಲ್ ಮಾಡ್ಲಕ್ಕಾಗಲಿ ಇದೆಲ್ಲ ಸ್ವಲ್ಪ ಬ್ಯಾಕ್ ಸ್ಟೆಪ್ ತಗೊಂತಾರೆ. ಸೊ ಬಿ ಕೇರ್ಫುಲ್ ಅಬೌಟ್ ಇಟ್. ನೆಕ್ಸ್ಟ್ ಬಂದು ಕಾಂಟೆಂಟ್ ರೈಟಿಂಗ್. ಕಾಂಟೆಂಟ್ ರೈಟಿಂಗ್ ನಲ್ಲೇ ವಿನೋ ಎಸ್ಇಒ ಕೂಡ ಒನ್ ಆಫ್ ದ ಪಾರ್ಟ್ ಆಗತ್ತೆ. ಓಕೆ, ಕಾಂಟೆಂಟ್ ರೈಟಿಂಗ್ ಇಸ್ ಸಿಂಪಲ್. ಇದೇ ಎಕ್ಸಾಂಪಲ್ ತಗೊಂಡ್ರೆ ಇದು ಬಂದು ಕಾನ್ಸೆಪ್ಟ್ ಆಕೆ ಕೊಡ್ತಾರೆ. ಓಕೆ, ಫೈನಾನ್ಷಿಯಲ್ ಹೇಗೆ ಮಾಡ್ಬೇಕು ಅಂತ ಹೇಳಿ ಆಕೆನೆ ಕೊಡ್ತಾರೆ ಪಾಯಿಂಟ್ಸ್ ಎಲ್ಲ. ಬಟ್ ಮ್ಯಾಟರ್ ಬರೆಯೋದು ಬೇರೆಯವ್ರು ಬರೀತಾರೆ, ಬಿಕಾಸ್ ಶಿ ಡಸಂಟ್ ಹ್ಯಾವ್ ಟೈಮ್. ಟೈಮ್ ಇರಲ್ಲ, ಸ್ಕಿಲ್ ಕೂಡ ಸ್ವಲ್ಪ ಜನ. ಇವಾಗ ನಾನು ಬ್ಲಾಗಿಂಗ್ ವೆಬ್ಸೈಟ್ ಓಪನ್ ಮಾಡ್ತಾ ಇದ್ರೆ ನನ್ಗೆ ಬಡ್ಜೆಟ್ ಕನಕ ಇದ್ರೆ ನಾನ್ ಬರಿಬೇಕಾದ ಅವಸರ ಇಲ್ಲ, ಐ ಕ್ಯಾನ್ ಹೈಯರ್ ಸಮ್ಮನ್. ಓಕೆ, ಕಾಂಟೆಂಟ್ ರೈಟಿಂಗ್ ಗೆ ಸೊ ಅವರು ಪ್ರಾಪರ್ ಬರೀತಾರೆ, ಪ್ರಾಪರ್ ಕೀವರ್ಡ್ಸ್ ಯೂಸ್ ಮಾಡ್ತಾರೆ. ಇಲ್ಲಿ ನೋಡಿ, ಮೈಂಡ್ ಸೆಟ್, ಫೈಂಡಿಂಗ್ ಬ್ಯಾಲೆನ್ಸ್, ಇವೆಲ್ಲ ಅವರು ಬೋಲ್ಡ್ ನಲ್ಲಿ ಮಾಡಿದ್ದಾರೆ. ದಿಸ್ ಇಸ್ ಎಸ್ಇಒ ಸ್ಟ್ರಾಟಜಿ, ನಮ್ಗೆ ಗೊತ್ತಲ್ವಾ, ಬೋಲ್ಡ್ ಇಟ್ಯಾಲಿಕ್ ಮಾಡ್ತೇವೆ ಎಸ್ಇಒ ಸ್ಟ್ರಾಟಜಿಲಿ. ಸೊ ಆತರ ಇವ್ರು ಬರೀತಾರೆ, ಕಾಂಟೆಂಟ್ ರೈಟರ್ಸ್ ಬರೀತಾರೆ. ಸೊ ಕಾಂಟೆಂಟ್ ರೈಟರ್ಸ್ ಬಂದು ತುಂಬಾ ಇಂಗ್ಲಿಷ್ ಬೇಕು, ಇಂಗ್ಲಿಷ್ ಗೊತ್ತಿದ್ರೇನೆ ಕಾಂಟೆಂಟ್ ರೈಟಿಂಗ್, ಆತರ ಏನು ಇಲ್ಲ. ಸ್ವಲ್ಪ ಆರ್ಟಿಕಲ್ ಸಿಂಪಲ್ ಆಗಿ ಬರ್ದ್ರೆ, ಇವಾಗ ನೀವು ಇದು ಓಪನ್ ಮಾಡಿ ನೋಡಿದ್ರೆ ಕೂಡ ಅಷ್ಟು ಏನು ನಿಮ್ಗೆ ಪ್ರಾಬ್ಲಮ್ ಇರಲ್ಲ. ಓಕೆ, ಇಟ್ಸ್ ಲೈಕ್ ದ ಮಿನಿಮಲಿಸ್ಟ್ ಲೈಫ್ ಸ್ಟೈಲ್ ಡಿಮ್ಯಾಂಡ್ ಸ್ಯಾಕ್ರಿಫೈಸ್, ಸ್ಟಾರ್ಟ್ ಮಿನಿಮೈಸಿಂಗ್ ಯುವರ್ ಅನ್ನೆಸೆಸರಿ ಸ್ಪೆಂಡಿಂಗ್ ಹ್ಯಾಬಿಟ್ಸ್ ಅಂಡ್ ದ ಅರ್ಜ್ ಟು ಆಲ್ವೇಸ್ ಅಪ್ಗ್ರೇಡ್. ಸೊ ಇದು ಇದ್ರಲ್ಲಿ ಏನಷ್ಟು ಡಿಫಿಕಲ್ಟ್ ಇದೆ ಅಂತ, ಮಿನಿಮಲಿಸ್ಟ್ ಲೈಫ್ ಸ್ಟೈಲ್ ಡಿಮ್ಯಾಂಡ್ ಸ್ಯಾಕ್ರಿಫೈಸ್, ನಿಮ್ಗೆ ಅರ್ಥ ಆಗಲ್ವಾ? ಆಬ್ವಿಯಸ್ಲಿ ಅರ್ಥ ಆಗತ್ತೆ. ಅಂದ್ರೆ ಲೆವೆಲ್ ಬೆಟರ್ ದನ್ ನಾರ್ಮಲ್ ಆರ್ಟಿಕಲ್ಸ್, ಬಟ್ ಸ್ಟಿಲ್ ದಟ್ ಡಸಂಟ್ ಮೀನ್ ದಟ್ ಯುನೋ ಇಟ್ ಡಸಂಟ್ ಮೀನ್ ದಟ್ ಇಟ್ ಹ್ಯಾಸ್ ಟು ಬಿ ಟಫ್ ಆರ್ ವೆರಿ ಈಸಿ. ಓಕೆ, ಸೊ ಕಾಂಟೆಂಟ್ ರೈಟಿಂಗ್ ತುಂಬಾ ಇವಾಗಂತೂ ಕಾಂಟೆಂಟ್ ರೈಟಿಂಗ್ ಕಂಪ್ಲೀಟ್ ಬೂಮ್ ನಲ್ಲಿದೆ. ಫುಲ್ ಆನ್ ಕಾಂಟೆಂಟ್ ರೈಟರ್ಸ್ ಬೇಕು ಅಂತ ಕೇಳ್ತಾ ಇದ್ದಾರೆ. ಸೊ ಕಾಂಟೆಂಟ್ ರೈಟರ್ಸ್ ಹೇಗೆ ಅಂದ್ರೆ, ಈ ತರ ಯಾರ್ಯಾರು ಹೈರ್ ಮಾಡ್ಕೊಂತಾರೆ ಅಂದ್ರೆ, ಈ ತರ ಬ್ಲಾಗ್ಸ್ ಇರೋರು ಮಾಡ್ಕೊಂತಾರೆ. ಆಮೇಲೆ ಸೋಷಿಯಲ್ ಮೀಡಿಯಾ ಡಿಸ್ಕ್ರಿಪ್ಷನ್ಗೆ ಕೂಡ, ಅಂದ್ರೆ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ಗೆ, ಇನ್ಸ್ಟಾಗ್ರಾಮ್ ಪೋಸ್ಟ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬರೀತಿರಲ್ವಾ, ಜಸ್ಟ್ ಒಂದ್ ಫ್ಯೂ ಲೈನ್ಸ್ ಬರೀತಿರಿ, ಅದು ಕೂಡ ಬರೆಯಕ್ಕೆ ಸ್ವಲ್ಪ ಜನಕ್ಕೆ ಆಗಲ್ಲ, ಸ್ವಲ್ಪ ಜನಕ್ಕೆ ಟೈಮ್ ಇರಲ್ಲ, ಅದು ಕೂಡ ಬರೆಯಕ್ಕೆ ತಗೊಂತಾರೆ. ಅಂಡ್ ಇವಾಗ ಯೂಟ್ಯೂಬ್ ವಿಡಿಯೋಸ್ ಟೈಟಲ್ ಕೊಡ್ತೀರಾ, ಟೈಟಲ್ ಅಂಡ್ ಡಿಸ್ಕ್ರಿಪ್ಷನ್ ಕೊಡ್ತೀರಾ, ಅದಕ್ಕೆ ತಗೊಂತಾರೆ. ಸೊ ಇಟ್ಸ್ ಲೈಕ್ ತುಂಬಾ ಡಿಫ್ರೆಂಟ್ ಆಗುತ್ತೆ. ಇನ್ನೊಂದು ಇರುತ್ತೆ, ಟಾಪಿಕ್ ಹೇಳ್ತೀನಿ, ಪಾಡ್ಕಾಸ್ಟ್ ಅಂತ ಇರುತ್ತೆ. ಪಾಡ್ಕಾಸ್ಟ್ ಅಂದ್ರೆ ಏನಂದ್ರೆ, ಇವಾಗ ಆನ್ಲೈನ್ಲಿ ಇಂಟರ್ವ್ಯೂ ತಗೊಂತಾರಲ್ವಾ, ಇಂಟರ್ವ್ಯೂ ಓನ್ಲಿ ವಾಯ್ಸ್ ಕೇಳಿಸುತ್ತೆ ನಮ್ಗೆ, ಅದನ್ನ ಪಾಡ್ಕಾಸ್ಟ್. ಇವಾಗ ಸ್ಟಾರ್ಟ್ ಆಗಿದೆ, ಇದು ಕೂಡ ಫುಲ್ ಆನ್ ಕರಿಯರ್ ಇದೆ ಪಾಡ್ಕಾಸ್ಟ್ಲಿ. ಇಂಡಿಯಾಲಿ ಇವಾಗ ಇವಾಗ ಪಿಕಪ್ ಆಗ್ತದೆ. ಪಾಡ್ಕಾಸ್ಟ್ ಏನಂದ್ರೆ, ನಾನು ಒಬ್ರು ಇಂಟರ್ವ್ಯೂ ತಗೊಂತೀನಿ, ಬಟ್ ರೇಡಿಯೋ ತರ, ರೇಡಿಯೋಲಿ ಇಬ್ಬರು ಯಾರನ್ನ ಇಂಟರ್ವ್ಯೂ ಮಾಡ್ತಿದ್ರೆ ಹೇಗಿರ್ತೀರಿ ಆ ತರ, ನಿಮ್ದೊಂದು ಪ್ರೊಫೈಲ್ ಓಪನ್ ಮಾಡ್ಕೊಂಡು ಒಬ್ರು ಇಂಟರ್ವ್ಯೂ ಮಾಡ್ತಾ ಇರ್ಬೇಕು. ಅದಕ್ಕೊಂದು ಟಾಪಿಕ್ ಚೂಸ್ ಮಾಡ್ಕೋಬೇಕು, ನೀವು ಈ ಟಾಪಿಕ್ಸ್ ಬಗ್ಗೆ ಮಾಡೋದು ಆ ತರ, ನಿಮ್ಮಿಷ್ಟ ಅದು. ಓಕೆ,
ಸೊ ಪಾಡ್ಕಾಸ್ಟ್ ಟೈಟಲ್, ಪಾಡ್ಕಾಸ್ಟ್ ಕೂಡ ಒಂದು ಟೈಟಲ್ ಇಟ್ಟು ಅಪ್ಲೋಡ್ ಮಾಡ್ತಾರಲ್ವಾ, ಅದಕ್ಕೆ ಕೂಡ ಹೈರ್ ಮಾಡ್ಕೊಂತಾರೆ. ಕಂಟೆಂಟ್ ರೈಟಿಂಗ್ ಇಷ್ಟು ಇಷ್ಟೊಂದು ಸ್ಕೋಪ್ ಇರುತ್ತೆ. ಅಂಡ್ ಸ್ಟಾರ್ಟಿಂಗ್ ಏನಂದ್ರೆ ಈ ತರ ಅಂದ್ರೆ ಒಂದೊಂದು ವರ್ಡ್ ಗೆ ಚಾರ್ಜ್ ಮಾಡ್ತಾರೆ ಜನರಲ್ ಕಾಂಟೆಂಟ್ ರೈಟರ್ಸ್. ಅಂದ್ರೆ ಒಳ್ಳೆ ಕಾಂಟೆಂಟ್ ರೈಟರ್ ಅಂದ್ರೆ 2 rupees ಪರ್ ವರ್ಡ್ ಚಾರ್ಜ್ ಮಾಡ್ತಾರೆ. ಅಂಡ್ ನಾವು ಅಂದ್ರೆ ಈ ತರ ಪಾಯಿಂಟ್ ಅಂದ್ರೆ 0.5 rupees ಇಂದ ಹೇಳಿ ನಾವು ಸ್ಟಾರ್ಟ್ ಮಾಡೋದು ನಮ್ ಕರಿಯರ್ಲಿ. ಓಕೆ, ಅಂಡ್ ಸಾರಿ, ಬಿಲೀವ್ ಮೀ, ನೀವು 0.5 rupees ಅಂದ್ರೆ 0.5 rupees ಇಂದ ಸ್ಟಾರ್ಟ್ ಮಾಡ್ಬೇಕಂದ್ರು ನೀವು ಸ್ವಲ್ಪ ಆರ್ಟಿಕಲ್ಸ್ ಬರೆದು ನೀವು ಎಕ್ಸ್ಪೀರಿಯನ್ಸ್ ತಂದ್ಕೊಳ್ಳಿ. ಹೀಗೆ ನಾವು ಹೇಗಾದ್ರೆ ಬೇರೆ ಅವ್ರಿಗೆ ಮಾಡ್ತೀವೋ ಒಂದು ಫ್ರೀಯಾ ಈ ತರ, ಇಲ್ಲಿ ಕೂಡ ಅದೇ ಇಂಪ್ಲಿಮೆಂಟ್ ಮಾಡಿ. ಇಲ್ಲದೆ ನೀವೇ ಬ್ಲಾಗ್ ಸ್ಟಾರ್ಟ್ ಮಾಡ್ಬಿಡಿ. ಸಿಂಪಲ್ ಬ್ಲಾಗಿಂಗ್ ಮಾಡಿಬಿಟ್ರೆ ನೀವು ಕಾಂಟೆಂಟ್ ರೈಟಿಂಗ್ ಸ್ಕಿಲ್ಸ್ ಯೂಸ್ ಮಾಡಿ, ಅದೇ ದೊಡ್ಡ ಪ್ರೂಫ್ ಅಲ್ವಾ ನೆಕ್ಸ್ಟ್ ನೀವು ಹೋಗೋ ಕ್ಲೈಂಟ್ಗೆ. ಸೊ ಬೆಟರ್ ನೀವು ಬೇರೆಯವ್ರಿಗನ್ನ ಮಾಡಿ, ಇಲ್ಲದೆ ನೀವನ್ನ ಮಾಡ್ಕೊಂಡು ಒಂದು ಎಕ್ಸ್ಪೀರಿಯನ್ಸ್ ರೆಡಿಯಾಗಿ ಇಟ್ಕೊಳ್ರಿ ಬರೋರ್ಗೆ ತೋರ್ಸಕ್ಕೆ. ರೈಟ್, ಪಾಡ್ಕಾಸ್ಟ್, ಪಾಡ್ಕಾಸ್ಟ್ ನಾನು ಹೇಳಿದ್ದಂಗೆ ಆನ್ಲೈನ್ ನಲ್ಲಿ ಇಲ್ಲ ವಾಯ್ಸ್ ಬೇಸ್ಡ್ ಇರುತ್ತೆ, ಇದು ಫೇಸಸ್ ಏನ್ ಕಾಣಿಸಲ್ಲ. ನೀವು ಇಂಟರ್ವ್ಯೂಸ್ ತಗೊಂತೀರಿ, ಇಲ್ಲದ್ರೆ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಇರ್ತೀರಿ. ಓಕೆ, ಇದಕ್ಕೆ ಇನ್ನೂ ಪ್ಲಾಟ್ಫಾರ್ಮ್ಸ್ ಇನ್ನೂ ತುಂಬಾ ಓಪನ್ ಆಗ್ಬೇಕಾಗಿದೆ, ಇನ್ನು ಅಷ್ಟೊಂದು ಇಲ್ಲ. ಸ್ಪಾಟಿಫೈ ಅಂತ ಇವಾಗ ಒಂದು ಬೆಸ್ಟ್ ಪ್ಲಾಟ್ಫಾರ್ಮ್ ಇದೆ ಫಾರ್ ಪಾಡ್ಕಾಸ್ಟ್. ನೀವು ಅಲ್ಲಿ ಹೋಗಿ ಒಂದ್ಸಲ ಅದ ಆ್ಯಪ್ ಅದು ಡೌನ್ಲೋಡ್ ಮಾಡ್ಕೊಂಡು ನೀವು ಕೇಳಿದ್ರೆ ನಿಮ್ಗೆ ಅರ್ಥ ಆಗತ್ತೆ. ಸೊ ಪಾಡ್ಕಾಸ್ಟ್ ಕೂಡ ನಮ್ಗೆ ಇವಾಗ ಫೆಚಿಂಗ್ ಆಗ್ತಾ ಇದೆ, ಮೊನಿಟೈಸೇಷನ್ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ. ಅದು ಹೇಗೆ ಏನು ಅಂತ ಹೇಳಿ ಇನ್ನೂ ಪೂರ್ತಿಯ ಏನೋ ಬೂಮ್ ನಲ್ಲಿ ಬಂದಿಲ್ಲ, ಇದು ಜಸ್ಟ್ ನಾನು ಇಂಟ್ರೊಡಕ್ಷನ್ ಹೇಳ್ತಾ ಇದ್ದೆ ನಿಮ್ಗೆ. ಸೊ ದಟ್ ಯು ಕ್ಯಾನ್ ವಿಸಿಟ್ ಇನ್ಸ್ಟಾಗ್ರಾಮ್ ಲಿ ಪಾಡ್ಕಾಸ್ಟರ್ಸ್ ಅಂತ ಹೇಳಿ ಸರ್ಚ್ ಮಾಡಿದ್ರೆ ಅವ್ರ ಇನ್ಸ್ಟಾಗ್ರಾಮ್ ಪ್ರೊಫೈಲ್ಸ್ ಬರುತ್ತೆ. ಐ ಆಮ್ ಟ್ರೈಂಗ್ ಟು ರಿಸರ್ಚ್ ಮೋರ್ ಆನ್ ದಿಸ್ ಬಿಕಾಸ್ ನಂಗೆ ಅಷ್ಟು ಗೊತ್ತಿಲ್ಲ ಇದ್ರ ಬಗ್ಗೆ. ಬಟ್ ಐ ನೋ ದಟ್ ಇಟ್ ಇಸ್ ನೌ ಸ್ಟಾರ್ಟಿಂಗ್ ಇನ್ ಇದು. ಯಾಕೆ ಇವಾಗ ಕಲಿಬೇಕು ಅಂತಂದ್ರೆ ಈ ಟೈಮ್ ನ ಯೂಸ್ ಮಾಡ್ಕೊಂಡು ಸ್ಟಾರ್ಟಿಂಗ್ ನಲ್ಲೇ ನೀವು ಇಫ್ ಯು ಬಿಲ್ಡ್ ಅಪ್ ದಿಸ್ ಸ್ಕಿಲ್ ಆದ್ಮೇಲೆ ನೀವು ಎಸ್ಟಾಬ್ಲಿಷ್ ಆಗೋ ಅಷ್ಟಕ್ಕೆ ಆಬ್ವಿಯಸ್ಲಿ ಟೈಮ್ ಹಿಡಿಯತ್ತೆ. ಅಷ್ಟೊತ್ತಿಗೆ ತುಂಬಾ ಜನ ಬಂದ್ಬಿಟ್ಟು ಕಾಂಪಿಟೇಷನ್ ಜಾಸ್ತಿ ಆಗತ್ತೆ. ಸೊ ಬೆಟರ್ ಸ್ಟಾರ್ಟ್ ನೌ. ನೆಕ್ಸ್ಟ್, ವರ್ಚುವಲ್ ಅಸಿಸ್ಟೆಂಟ್ ಅಂತ ಒಂದಿದೆ. ಸೊ ಇವಾಗ ನೀವು ನಿಮ್ಮ ಏನೇ ಸ್ಕಿಲ್ ಇದ್ರು, ನಿಮ್ ಡಿಜಿಟಲ್ ಮಾರ್ಕೆಟಿಂಗ್ ಸ್ಕಿಲ್, ಕಾಂಟೆಂಟ್ ರೈಟಿಂಗ್ ಸ್ಕಿಲ್, ಬ್ಲಾಗಿಂಗ್ ಮಾಡೋ ಸ್ಕಿಲ್, ಅಂದ್ರೆ ಇಷ್ಟೊಂದು ಡಿಫಿಕಲ್ಟ್ ಇರಬಾರ್ದು. ಅಂದ್ರೆ ನಾನು ಹೇಳ್ತೀನಿ, ಫಾರ್ ಎಕ್ಸಾಂಪಲ್, ನಾನು ಐ ಹ್ಯಾವ್ ಮೈ ಯೂಟ್ಯೂಬ್ ಚಾನಲ್. ಓಕೆ, ನಂಗೆ ಯೂಟ್ಯೂಬ್ ಚಾನಲ್ ಇದೆ, ನಂಗೆ ಫೇಸ್ಬುಕ್ ಪೇಜ್ ಇದೆ, ನಂಗೆ ಇನ್ಸ್ಟಾಗ್ರಾಮ್ ಇದೆ, ಬಟ್ ನಂಗೆ ಏನಿಲ್ಲ ಅಂದ್ರೆ ಟೈಮ್ ಇಲ್ಲ. ಓಕೆ, ನೋ ಟೈಮ್. ಸೊ ನಾನೇನ್ ಮಾಡ್ತೀನಿ ಅಂತಂದ್ರೆ ನಾನೇ ಯೂಟ್ಯೂಬ್ ವಿಡಿಯೋ ಮಾಡ್ಕೊಂತೀನಿ, ಬಟ್ ನಾನು ಒಬ್ಬರನ್ನ ಹೈರ್ ಮಾಡ್ಕೊಂತೀನಿ. ಅವರು ನಾನು ಕೂಡ ಕೂತ್ಕೊಂಡು ಕೆಲಸ ಮಾಡ್ಬೇಕಾದ ಅವಸರ ಇಲ್ಲ ಫಿಸಿಕಲ್ಲಿ. ಅವ್ರೆಲ್ಲೋ ಇರ್ತಾರೆ, ಓಕೆ, ಫ್ರೀಲ್ಯಾನ್ಸಿಂಗ್ ತರ. ಅವ್ರಿಗೆ ಏನ್ ಮಾಡ್ತೀನಿ, ನಾನು ಯೂಟ್ಯೂಬ್ ವಿಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ, ಎಡಿಟಿಂಗ್ ಎಲ್ಲ ನೀವೇ ಮಾಡ್ಕೊಂತೀರಿ ನಿಮ್ ಹೆಡಕ್ಕೆ. ಬಟ್ ಅವ್ರನ್ನ ಏನ್ ಕೇಳ್ತೀರಿ ಅಂತಂದ್ರೆ ಟೈಟಲ್ ಕೇಳ್ತೀರಿ, ಡಿಸ್ಕ್ರಿಪ್ಷನ್ ಕೇಳ್ತೀರಿ, ಓಕೆ, ಕೆಳಗಡೆ ಟ್ಯಾಗ್ಸ್ ಕೊಡ್ತೀವಲ್ಲ ಹ್ಯಾಶ್ ಟ್ಯಾಗ್ಸ್ ತರ, ಅದು ಕೇಳ್ತೀರಿ ಅಷ್ಟೇ. ಈ ಮೂರೇ ನೀವು ಕೇಳೋದು, ಇನ್ನೇನ್ ಕೇಳಲ್ಲ. ಅದ್ ಎಷ್ಟೊತ್ತು, ಒಂದು 1/2 hour, 1 hour, 1 hour, ಅದು ಕೂಡ ಜಾಸ್ತಿಯೇ. ಒಳ್ಳೆ ಇಂಗ್ಲಿಷ್ ಬಂದಿದ್ದವ್ರಾದ್ರೆ ಒಂದ್ 10-15 minutes ಬರ್ದ್ಬಿಡ್ತಾರೆ ಫೇಸ್ಬುಕ್ ಪೇಜ್ಗೆ ಮ್ಯಾಟರ್. ಓಕೆ, ಇಲ್ಲಾಂದ್ರೆ ಫೇಸ್ಬುಕ್ ಪೇಜ್ ಲಿ ನಂಗೆ ಓಪನ್ ಮಾಡಿ ಮಾಡ್ಲಕ್ಕಿಲ್ಲ, ನಾನು ಲಾಗಿನ್ ಐ ಡಿ ಪಾಸ್ವರ್ಡ್ ಕೊಡ್ತೀನಿ, ನೀನೇ ಪೋಸ್ಟ್ ಮಾಡು. ಆತರ ಈ ತರ ಸಣ್ಣ ಸಣ್ಣ ಕೆಲಸ ಇನ್ಸ್ಟಾಗ್ರಾಮ್ಲಿ ಕೂಡ ಅಷ್ಟೇ, ಕೆಳಗಡೆ ಏನ್ ಮಾಡ್ಬೇಕು ಅಂತ ಒಂದು. ಸೊ ವರ್ಚುವಲ್ ಅಸಿಸ್ಟೆಂಟ್ ಏನಂದ್ರೆ ಕಂಪ್ಲೀಟ್ ನಿಮ್ಗೆ ಇರೋ ದೊಡ್ಡ ದೊಡ್ಡ ಕೆಲಸ ಅವ್ರಿಗೆ ಕೊಡ್ಲಂಗೆ, ಸಣ್ಣ ಸಣ್ಣ ಕೆಲಸ ನಿಮ್ಗೆ ಟೈಮ್ ಇಲ್ಲದವಾಗ ಮಾಡ್ಲಕ್ಕೆ ವರ್ಚುವಲ್ ಅಸಿಸ್ಟೆಂಟ್ ಅಂತ ತಗೊಂತಾರೆ. ಇದು ಇವಾಗ ಎಷ್ಟು ಸಿಂಪಲ್ ಅಂಡ್ ಸ್ವೀಟ್ ಜಾಬ್ ಅಂದ್ರೆ ಮನೇಲೇ ಕೂತ್ಕೊಂಡು ಅರ್ನ್ ಮಾಡ್ಬೋದು. ಇದಕ್ಕೆ ಪೇ ಹೇಗಿರ್ತಂದ್ರೆ ಪೇನೆ ಸ್ವಲ್ಪ ಕಡಿಮೆ, ಅಂದ್ರೆ 200 rupees per hour. ಓಕೆ, ಪರ್ ಅವರ್ 200 ಅಂತ ಚಾರ್ಜ್ ಮಾಡ್ಬೇಕು. ಅದೇನು ಸ್ವಲ್ಪ ಸಿಂಪಲ್ ಕೆಲಸ ಆದ್ರೆ 200 per hour ನೀವು ಚಾರ್ಜ್ ಮಾಡ್ಬೋದು. ಇಲ್ಲಾಂಗಿದ್ರೆ ನೀವು ಇನ್ ಸ್ವಲ್ಪ ಜಾಸ್ತಿ 200-400 ರೇಂಜ್ ವರೆಗೆ ಕೂಡ ಮಾಡ್ತಾರೆ, ಡಿಪೆಂಡಿಂಗ್ ಅಪಾನ್ ವರ್ಕ್. ಈ ತರ ಟೈಟಲ್ ಡಿಸ್ಕ್ರಿಪ್ಷನ್ ಟ್ಯಾಗ್ಸ್ ಅಂದ್ರೆ 200 ಇಸ್ ಲೈಕ್ ಇನಫ್. ಓಕೆ, ಇಲ್ಲಾಂದ್ರೆ 400 ಅಂತ ಅಂದ್ರೆ ನೀವು ಒಳ್ಳೆ ಕೆಲಸ ಅಂದ್ರೆ ಸ್ವಲ್ಪ ಡಿಫಿಕಲ್ಟ್ ಕೆಲಸ ಕೊಟ್ರ ಅನ್ಕಲ್ರಿ. ಸೊ ಆತರ ನೀವು 400 ಚಾರ್ಜ್ ಮಾಡ್ಬೋದು. ಸೊ ಈ ತರ ಬ್ಲಾಗ್ಸ್ ಇವಾಗ ಫಾರ್ ಎಕ್ಸಾಂಪಲ್ ಸಣ್ಣ ಸಣ್ಣ ಕೆಲಸನೆ ಕೊಟ್ಟಾರೆ, ಬಟ್ ಅವ್ರ ಏನಂದ್ರೆ ಬ್ಲಾಗ್ ನಾನು ಆಲ್ಮೋಸ್ಟ್ ಬರೆದ್ ಬಿಟ್ಟಿನಿ ಅಂದ್ರೆ ಇಷ್ಟು ಇಷ್ಟೊಂದು ದೊಡ್ಡ ಬ್ಲಾಗ್ ಬರೆದ್ರು,
ಬಟ್ ಅಷ್ಟು ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಇದನ್ನಲ್ಲಿ ಚೇಂಜಸ್ ಮಾಡೋದು ಅಂಡ್ ಈ ತರ ಅಂಡರ್ಲೈನ್ಸ್ ಅವೆಲ್ಲ ಮಾಡ್ಬೇಕು ಅಂಡ್ ಬೋಲ್ಡ್ ಇಟಾಲಿಕ್ ಮಾಡ್ಬೇಕು ಓಕೆ ಡಿಫ್ರೆಂಟ್ ನೀಟ ಸ್ವಲ್ಪ ಮೇಲ್ ಮೇಲೆ ಸ್ವಲ್ಪ ಡೆಕೋರೇಟ್ ಮಾಡಿ ಇಮೇಜಸ್ ಚೂಸ್ ಮಾಡಿ ಅದು ಅಷ್ಟು ದೊಡ್ಡ ಕೆಲಸ ಅಲ್ಲ ಅಷ್ಟು ಸಣ್ಣ ಕೆಲಸ ಅಲ್ಲ ಎಲ್ಲ ಅವರೇ ಮಾಡಿದ್ದಾರೆ ಹಾಫ್ ಕೆಲಸ ಹಾಫ್ ಕೆಲಸ ನಿಮ್ದು ಅದು ಕೂಡ ಏನ್ ಅಷ್ಟು ಈಸಿ ಅಲ್ಲ ಸ್ವಲ್ಪ ಟೈಮ್ ಟೇಕಿಂಗ್ ಅಂತಂದ್ರೆ ಅಂತ ಮೇಲೆ ನೀವು 300 or 400 ಹಾಗೆ ಚಾರ್ಜ್ ಮಾಡ್ಬೋದು ಪರ್ ಅವರ್ ಓಕೆ ಇದೇನಂದ್ರೆ ಸ್ವಲ್ಪ ಜನ ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ ಅಂದ್ರೆ ಸಣ್ಣ ಕೆಲಸ ಮಾಡ್ಬಿಟ್ಟು ಬೇಗ ಮಾಡ್ಬಿಟ್ಟು ನಂಗೆ ಮಾಡಾಯ್ತು ಅಂತ ಸಿ ಅದು ಮಾಡೋದು ನೀವ್ ಇನ್ ಕೇಸ್ ನಿಮ್ಗೆ ಸ್ಕಿಲ್ ಇದ್ರೆ ಬೇಗ ಕಂಪ್ಲೀಟ್ ಮಾಡೋ ಸ್ಕಿಲ್ ಇದ್ರೆ ಫೈನ್ ಬಟ್ ನೀವ್ ಜೆನ್ಯೂನ್ ಇದ್ದೀರಿ ಅಂತಂದ್ರೆ ಅವ್ರಿಗೆ ಅರ್ಥ ಆಗತ್ತೆ ಸ್ವಲ್ಪ ಜನ ಅರ್ಥ ಅಲ್ಲಂಗ್ ಇರ್ಬಾರ್ದು ಸ್ವಲ್ಪ ಇರ್ಬೋದು ಬಟ್ ಸ್ವಲ್ಪ ಜನಕ್ಕೆ ಕ್ಲಿಯರ್ ಅರ್ಥ ಆಗತ್ತೆ ನಾವ್ ಏನ್ ಮಾಡ್ತಾ ಇದ್ದೀವಿ ಅಂತ ಸೊ ಅದು ಸ್ವಲ್ಪ ಜೆನ್ಯೂನ್ ಮಾಡ್ರಿ ಇದು ಕೂಡ ರೆಗ್ಯುಲರ್ ಆಗಿ ಕೆಲಸ ಕೊಡೋರು ಸ್ವಲ್ಪ ಜನ ಯೂಟ್ಯೂಬರ್ಸ್ ಇರ್ತಾರೆ ಅವ್ರ ಕೆಲಸ ಕೊಡ್ತಾರೆ ಒಬ್ರಿಗೆ ಓಕೆ ಸೊ ದಟ್ ನೀವು ಇವ್ರಿಗೆ ಇಷ್ಟು ಚಾರ್ಜ್ ಮಾಡಿ ದಿನಕ್ಕೆ ಇಷ್ಟು ದಿನಕ್ಕೆ ಏನು 1 or 2 hours ಕೆಲಸ ನಿಮ್ಮಿಷ್ಟ ನಾನು ಇವತ್ತು ಮಾಡ್ತೀನಿ ಅವ್ರಿಗೆ ಅರ್ಜೆಂಟ್ ಅಂದ್ರೆ ಓಕೆ 2 hours ಮಾತ್ರ ನಂಗೆ 400 ಕೊಡಿ 200 200 400 or 400 400 800 ವಾಟ್ಎವರ್ ಕೇಳ್ತೀರಿ ಇಲ್ಲಂಗಿದ್ರೆ ಇವತ್ತು 1 hour ಮಾಡಿ ನಾಳೆ 1 hour ಮಾಡ್ಬೋದು ಇನ್ ಕೇಸ್ ಅವ್ರಿಗೆ ಅರ್ಜೆಂಟ್ ಅಲ್ಲ ಅಂತಂದ್ರೆ ಸೊ ಈ ತರ ಸಣ್ಣ ಸಣ್ಣ ಕೆಲ್ಸಕ್ಕೆ ಮೀಡಿಯಂ ಕೆಲ್ಸಗಳು ಅಷ್ಟೇ ದೊಡ್ಡ ಕೆಲಸ ಬಂದ್ರೆ ಎಷ್ಟು ಅವರ್ಸ್ ಆದ್ರೂ ಅಷ್ಟು ಅವರ್ಸ್ ಯು ಕ್ಯಾನ್ ಚಾರ್ಜ್ ಸೊ ಅದು ವರ್ಚುವಲ್ ಅಸಿಸ್ಟೆಂಟ್ ಇಸ್ ನಥಿಂಗ್ ಬಟ್ ಲಿಟರಲ್ ನಿಮ್ಗೆ ಅಸಿಸ್ಟೆಂಟ್ ತರ ಅಂದ್ರೆ ಎಲ್ಲ ಕೆಲಸ ಅವ್ರು ಮಾಡಲ್ಲ ನೀವು ಅರ್ಧ ಮಾಡ್ಬಿಡ್ತೀರಿ ಇನ್ನೊಂದು ಅರ್ಧ ಕೆಲಸ ಅವ್ರು ಮಾಡ್ತಾರೆ ಇದು ತುಂಬಾ ನಡೀತದ ಇವಾಗ ನೀವು ಇವಾಗ ಕೂಡ ಅಂದ್ರೆ ನೀವು ಕೋರ್ಸ್ ಆಗ್ಬೇಕಾದ ಅವಸರ ಕೂಡ ಇಲ್ಲ ನೀವು ಇವಾಗ ಕೂಡ ಯಾರನ್ನ ವರ್ಚುವಲ್ ಅಸಿಸ್ಟೆಂಟ್ ಬೇಕಾ ಅಂತ ಹೇಳಿ ಜನರಲ್ ಆಗಿ ಗೂಗಲ್ ಸರ್ಚ್ ಮಾಡಿದ್ನು ಎಲ್ಲಿ ಸರ್ಚ್ ಮಾಡಿದ್ನು ಬರುತ್ತೆ ಆ ತರ ಕೂಡ ನೀವು ಇವಾಗ ಕೂಡ ಅಪ್ರೋಚ್ ಆಗಿ ಯು ಕ್ಯಾನ್ ಸ್ಟಾರ್ಟ್ ಯುವರ್ ಕೆರಿಯರ್ ಇದಕ್ಕೆ ಯಾವ ಕೋರ್ಸ್ ಕೋಸ್ಟ್ ವೇಟ್ ಮಾಡ್ಬೇಕಾದ ಅವಸರ ಇಲ್ಲ ಓಕೆ ಆದ್ಮೇಲೆ ಎಲ್ಲರಿಗೆ ಗೊತ್ತಿದ್ದೆ ಇದು ಕ್ಯಾನ್ವಾ ಡಿಸೈನರ್ ಅಂದ್ರೆ ಫೋಟೋಶಾಪ್ಗೆ ನಿಮ್ಗೆ ಡಿಮ್ಯಾಂಡ್ ಇದು ಬೇಕಾಗಿದೆ ಐ ಅಂಡರ್ಸ್ಟ್ಯಾಂಡ್ ಬಟ್ ಕ್ಯಾನ್ವಾ ಫ್ರೀ ಅಂತ ಹೇಳಿ ಅದು ಎಲ್ಲರಿಗೆ ಯಾರನ್ನ ಮಾಡ್ಬೋದು ಆ ತರ ಇಲ್ಲ ಸ್ವಲ್ಪ ಜನಕ್ಕೆ ವರ್ಸ್ಟ್ ಮಾಡೋರು ಇರ್ತಾರೆ ಸ್ವಲ್ಪ ಜನ ಟೈಮ್ ತಗೊಂಡು ಇಷ್ಟೊಂದು ರಿಸರ್ಚ್ ಮಾಡ್ತಾರೆ ನಿಮ್ಗೆ ಗೊತ್ತು ಅಲ್ಲಿ ಅಟ್ ಲೀಸ್ಟ್ 1000s of templates ನಿಮ್ಗೆ ಇರುತ್ತೆ ಕ್ಯಾನ್ವಾಲಿ ಸೊ ಅದರೊಳಗೆ ಬೆಸ್ಟ್ ಚೂಸ್ ಮಾಡಿ ಆ ಚೂಸ್ ಮಾಡೋದಿಂದ ನಿಮ್ಗೆ ಗೊತ್ತಪ್ಪ ಒಳ್ಳೆ ಪ್ರೊಫೈಲ್ ಇದ್ರೆ ಇವಾಗ ನನ್ನ ಫ್ರೆಂಡ್ ತೋರಿಸಿದೆ ಹೀರೋಯಿನ್ ಅಲ್ವಾ ಸೊ ಆತರ ಯಾವಾಗ ಅಟ್ರಾಕ್ಟಿವ್ ಪ್ರೊಫೈಲ್ ಇದ್ರೆ ನಿಮ್ಗೆ ಡಿಫಾಲ್ಟ್ ಫಾಲೋವರ್ಸ್ ಜಾಸ್ತಿ ಆಗ್ತಾರೆ ಸ್ವಲ್ಪ ಜನ ಬ್ಲೈಂಡ್ ಅಪ್ಪ ಫೋಟೋಸ್ ಚೆನ್ನಾಗಿದೆ ಇವ್ರದ್ದು ಅಂತ ಆ ಮ್ಯಾಟರ್ ಆಮೇಲೆ ನೋಡೋಣ ಅಂತ ಹೇಳಿ ಅವರು ಫಾಲೋ ಆಗೋದ್ ಸ್ಟಾರ್ಟ್ ಮಾಡ್ತಾರೆ ನಿಮ್ನ ಹೇಳಕ್ ಆಗಲ್ಲ ಯುನೋ ಇಟ್ ಆಲ್ ಡಿಪೆಂಡ್ಸ್ ಇವಾಗ ಫೋಟೋಶಾಪ್ಗೆ ಅವ್ರು ಡಿಫಾಲ್ಟ್ ಇದ್ದಾರೆ ಅದು ನೀವು ಫೋಟೋಶಾಪ್ ಕಲಿದ್ರೆ ನಿಮ್ಗೆ ಇನ್ನು ಅಸಲು ಏನು ಬೇಕಾಗೇ ಇಲ್ಲ ಇದು ನಾನ್ ಕೂಡ ಕಲಿಬೇಕು ಬಿಕಾಸ್ ಇದು ನಾನ್ ಕಲೀಲ ಬಟ್ ವಾಟ್ ಎವರ್ ಕ್ಯಾನ್ವಾ ಡಿಸೈನರ್ ಇವ ಕ್ಯಾನ್ವಾ ಡಿಸೈನರ್ಗೆ ಕೂಡ ಸಪರೇಟ್ ಕರಿಯರ್ ಇದೆ ಇದು ಟು ಬಿ ಫ್ರಾಂಕ್ ಎಷ್ಟು ಚಾರ್ಜ್ ಮಾಡ್ಬೇಕು ಅಂತ ನನ್ಗೆ ಅಷ್ಟು ಐಡಿಯಾ ಇಲ್ಲ ನಾನು ಹೇಳ್ತೀನಿ ಬಟ್ ಸ್ಟಿಲ್ ಇದು ಕೂಡ ನಾನು ಏನಂತೀನಂದ್ರೆ ಸ್ವಲ್ಪ ಐ ಮೀನ್ ಅಷ್ಟು ಕಡಿಮೆ ಚಾರ್ಜ್ ಮಾಡ್ಬೇಕಾದ ಅವಸರ ಇಲ್ಲ ಒಂದು ಪೋಸ್ಟರ್ಗೆ ನೀವು ಅಟ್ ಲೀಸ್ಟ್ ನನ್ಗೆ ಗೊತ್ತಿ ಒಂದ್ 300 to 300 ಸ್ಟಾರ್ಟಿಂಗ್ ವೆರಿ ಸ್ಟಾರ್ಟಿಂಗ್ ಆಫ್ ದ ಕರಿಯರ್ ಅಂದ್ರೆ 150 ಹಾಗೆ ಚಾರ್ಜ್ ಮಾಡಿ ಆಮೇಲೆ ಸ್ವಲ್ಪ ಮಾಡಕ್ಕೆ ಟೈಮ್ ಆಗಿತ್ತು ಅವರು ಇದು ಬೇಡ ಇನ್ ಸ್ವಲ್ಪ ಆಡ್ ಮಾಡು ಅದು ಆಡ್ ಮಾಡು ಅಂತ ಆ ತರ ಎಲ್ಲ ಚೇಂಜಸ್ ಕೇಳ್ತಾ ಇರ್ತಾರೆ ಅವಾಗ ನೀವು ಬೇಕಾದ್ರೆ ಒಂದ್ 300 ಹಾಗೆ ಚಾರ್ಜ್ ಮಾಡೋದು ಸ್ವಲ್ಪ ಸ್ಟಾರ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಕ್ಯಾನ್ವಾ ಕೂಡ ಒಂದು ಸಪರೇಟ್ ಕರಿಯರ್ ಇದೆ ಅಂತಂದ್ರೆ ಇಷ್ಟು ಸ್ಕೋಪ್ ಇದೆ ಅಂತ ಅರ್ಥ ಮಾಡ್ಕೊಂಡು ಅದನ್ನ ಪ್ರಾಕ್ಟೀಸ್ ಮಾಡಿ ಅದೊಂದು ಫ್ರೀ ಟೂಲ್ ಬಟ್ ಯು ಕ್ಯಾನ್ ಅರ್ನ್ ವಿತ್ ದಟ್ ಫ್ರೀ ಟೂಲ್ ಅಂದ್ರೆ ಅಷ್ಟಕ್ಕೆ ಮುಂಚೆ ಏನು ಆಪರ್ಚುನಿಟಿ ಇರುತ್ತಾ ಆಬ್ವಿಯಸ್ಲಿ ಇರಲ್ಲ ಸೊ ನೀವು ಏನಂತ ಟೂಲ್ಸ್ ಡೌನ್ಲೋಡ್ ಮಾಡ್ಬೇಕಾದ ಅವಸರ ಇಲ್ಲ ಅಂದ್ರೆ ಅದನ್ನ ಪೇಯ್ಡ್ ಟೂಲ್ಸ್ ಡೌನ್ಲೋಡ್ ಮಾಡ್ಬೇಕಾದ ಅವಸರ ಇಲ್ಲ ಅದು ಏನಿಲ್ಲ ಫ್ರೀ ಟೂಲ್ ಡೌನ್ಲೋಡ್ ಮಾಡ್ಕೊಂಡು ಪೋಸ್ಟರ್ಸ್ ಮಾಡ್ತಾ ಹೋಗ್ಬೇಕು ಅದೇ ನಿಮ್ಗೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಓಕೆ ಸೊ ಕ್ಯಾನ್ವಾ ಡಿಸೈನರ್ ಕೂಡ ಸಪರೇಟ್ ನಿಮ್ಗೆ ಒಂದು ಕರಿಯರ್ ಇದೆ ಆಮೇಲೆ ಯೂಟ್ಯೂಬ್ ಅಂದ್ರೆ ಯೂಟ್ಯೂಬ್ ನಾನು ನಿಮ್ಗೆ ಆಲ್ರೆಡಿ ಯೂಟ್ಯೂಬ್ ಬಗ್ಗೆ ಆ ಕ್ಲಾಸೇ ಆಗೋಯ್ತು ಬಟ್ ಶಾರ್ಟ್ ಹೇಳ್ತಾ ಇದೀನಿ ಯೂಟ್ಯೂಬ್ ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡ್ಕೊಂತ ಇರ್ಬೇಕು ನೀವು ಸೊ ವಿಡಿಯೋ ಏನಂದ್ರೆ ಕನ್ಸಿಸ್ಟೆಂಟ್ ಇರ್ಬೇಕು ಅಂದ್ರೆ ಸ್ಟಾರ್ಟಿಂಗ್ ನಲ್ಲಿ ನಿಮ್ಗೆ ಕಷ್ಟ ಆಗ್ಬೋದು ಮಾಡೋದು ಅದಾದ್ಮೇಲೆ ಹೇಗೆ ಬರುತ್ತೆ ಅಂತಂದ್ರೆ ಒಂದು ವೀಕ್ಗೆ 2 videos ಮಾಡ್ಬೇಕಾ ಬರುತ್ತೆ ಅಂದ್ರೆ ಅಷ್ಟು ವೆಯ್ಟ್ ಮಾಡ್ತಾ ಇರ್ತಾರೆ ನಿಮ್ ಫಾಲೋವರ್ಸ್ ಅಂತ ಅವಾಗ ವೀಕ್ಗೆ 2 videos ಅಂತ ಪ್ಲಾನ್ ಮಾಡಿ ಅಟ್ಲೀಸ್ಟ್ ವೀಕ್ಗೆ 1 video ಅಂತ ಪ್ಲಾನ್ ಮಾಡ್ತಾ ಹೋಗಿದ್ರೆ
ಅವಾಗ ನಿಮ್ಗೆ ಸ್ಕೋಪ್ ಜಾಸ್ತಿ ಇರುತ್ತೆ. ಅಂಡ್ ಮೇಕ್ ಶ್ಯೂರ್ ದಟ್ ಏಟ್ ಮಿನಿಟ್ ವಿಡಿಯೋಸ್ ಮಾಡಿ, 8 ಮಿನಿಟ್ಸ್ ಒಂದು ವಿಡಿಯೋ ಇದ್ರೆ ಯಾವಾಗ್ಲೂ ಬೆಟರ್. ಓಕೆ, ಯಾಕಂದ್ರೆ ಶಾರ್ಟ್ ವಿಡಿಯೋಸ್ ನ ಕೂಡ ಅಷ್ಟು ಯೂಟ್ಯೂಬ್ ಪ್ರಮೋಟ್ ಮಾಡಲ್ಲ, ರೆಕಮೆಂಡ್ ಮಾಡ್ಬೇಕಲ್ವಾ ಯೂಟ್ಯೂಬ್. ಆಬ್ವಿಯಸ್ಲಿ ಯೂಟ್ಯೂಬ್ಗೆ ಹೇಗೆ ಇನ್ಕಮ್ ಬರುತ್ತೆ ಅಂದ್ರೆ ಲಾಂಗ್ ವಿಡಿಯೋಸ್ ಇದ್ದು ಆಡ್ಸ್ ದಂಡಿ, ಅವ್ರು ಪರ್ಸನಲ್ ಸೆಲ್ಫಿಶ್ ರೀಸನ್ ಅವ್ರಿಗೆ ಇರುತ್ತೆ, ಆಡ್ಸ್ ದಂಡಿ ಇರುತ್ತೆ ಅವ್ರಿಗೆ. ಓಕೆ, ಒಂದು 8 ಮಿನಿಟ್ಸ್ ವಿಡಿಯೋಸ್ ಅಟ್ ಲೀಸ್ಟ್ 2-3 ಆಡ್ಸ್ ಪ್ಲೇ ಆಗುತ್ತೆ, ಅವ್ರಿಗೆ ಇನ್ಕಮ್ ಬರುತ್ತೆ ಅಂಡ್ ನಮ್ಗೆ ಇನ್ಕಮ್ ಬರುತ್ತೆ, ದಟ್ಸ್ ಡಿಫ್ರೆಂಟ್ ಅಗೇನ್. ಬಟ್ ಅವ್ರಿಗೆ ಕೂಡ ಇನ್ಕಮ್ ಬರುತ್ತಲ್ವಾ, ಸಾರಿ. ಸೊ ಆತರ ನೀವು ಯೂಟ್ಯೂಬ್ ಪ್ಲಾನ್ ಮಾಡ್ಕೋಬೇಕು. ಅಂಡ್ ಇಲ್ಲಿ ಇವಾಗ ಇವಾಗ ಟ್ರೆಂಡ್ ಹೇಗಂದ್ರೆ, ಇವಾಗ ಈ ಸಲೋನಿ ಶ್ರೀವಾಸ್ತವ್ ಅಂತ ಒಬ್ಬ ತೋರಿಸಿದ್ನಲ್ವಾ, ಅವ್ರು ಏನ್ ಮಾಡ್ತಾರಂದ್ರೆ ಯೂಟ್ಯೂಬ್ ಅಂತ ಅಲ್ಲ, ಯಾವ್ದನ್ನೇ ಆದ್ರೂ ನೀವು ಎಸ್ಟಾಬ್ಲಿಷ್ ಆದ್ಮೇಲೆ ಆನ್ಲೈನ್ ಕೋರ್ಸಸ್ ಸ್ಟಾರ್ಟ್ ಮಾಡಿ. ಆನ್ಲೈನ್ ಕೋರ್ಸಸ್ ಅಂದ್ರೆ ಇವಾಗ ಈಕೆ ಬಂದು ಫೈನಾನ್ಸ್ ಬಗ್ಗೆ, ಈಕೆ ಎಕನಾಮಿಕ್ ಸ್ಟೂಡೆಂಟ್, ಫೈನಾನ್ಸ್ ಬಗ್ಗೆ ಆಬ್ವಿಯಸ್ಲಿ ಶಿ ವಿಲ್ ಹ್ಯಾವ್ ಲಾಟ್ ಆಫ್ ನಾಲೆಡ್ಜ್. ಅದಲ್ಲಂಗೆ ಪ್ರೊಡಕ್ಟಿವಿಟಿ, ಪ್ರೊಡಕ್ಟಿವಿಟಿ ಅಂತಂದ್ರೆ ಏನಿಲ್ಲ, ಪ್ರಾಪರ್ ಒಂದ್ ದಿನ ಹೇಗೆ ಪ್ಲಾನ್ ಮಾಡ್ಕೋಬೇಕು ವಿತೌಟ್ ವೇಸ್ಟಿಂಗ್ ಯುವರ್ ಟೈಮ್. ಓಕೆ, ಈ ತರ ನೋಡಿ, ಹೌ ಟು ಬಿಲ್ಡ್ ಅ ಮಾರ್ನಿಂಗ್ ರೂಟೀನ್ ಅಂಡ್ ಸ್ಟಿಕ್ ಟು ಇಟ್. ಮಾರ್ನಿಂಗ್ ಎದ್ಮೇಲಿಂದ ನೀವು ವೇಸ್ಟ್ ಆಗ್ಲಂಗೆ ನೀವು ಪ್ರಾಪರ್ ಒಂದು ಪ್ಲಾನ್ ಇಟ್ಕೊಬೇಕು ದಿನಾಗ್ಲೂ. 5 ಟೈಮ್ ಮ್ಯಾನೇಜ್ಮೆಂಟ್ ಟಿಪ್ಸ್ ಅಂತ ಹೇಳಿ. ಸೊ ಈ ತರ ಆಕೆ ಇಟ್ಟು ಇಟ್ಟು ಇವಾಗ ಏನ್ ಮಾಡಿದ್ದಾನಂದ್ರೆ hustlepostacademy.com ಅಂತ ಓಪನ್ ಮಾಡಿದ್ದಾರೆ. ಅದ್ರಲ್ಲಿ ಏನಂದ್ರೆ ಫ್ರೀಲ್ಯಾನ್ಸಿಂಗ್, ಎಸ್ಪೆಷಲಿ ಮನೆಗಿಂದ ಕೂತ್ಕೊಂಡು ಮಾಡ್ಬೇಕು ನಾನು ಅಂತ ಸ್ವಲ್ಪ ಜನ ಇಟ್ಕೊಂಡಿರ್ತಾರೆ ಕೆಲಸ ಮಾಡ್ಬೇಕು ಅಂತ. ಓಕೆ, ಅಂತ ಅವರು ಆನ್ಲೈನ್ ಈಕೆ ಆನ್ಲೈನ್ ಕೋರ್ಸ್ ತಗೊಂಡು ದೇ ಆರ್ ಜಸ್ಟ್ ಡೆವಲಪಿಂಗ್ ದೆಮ್ ಸೆಲ್ಸ್. ಓಕೆ, ಆಕೆ ಎಲ್ಲ ನಾರ್ಮಲ್ ಇನ್ ಜನರಲ್ ಎಲ್ಲ ಹೇಳ್ಸ್ಕೊಡ್ತಾಳಷ್ಟೇ. ಓಕೆ, ಸೊ ಈ ತರ ಆನ್ಲೈನ್ ಕೋರ್ಸಸ್ ಸ್ಟಾರ್ಟ್ ಮಾಡಿ. ಸ್ವಲ್ಪ ಪ್ಲಾಟ್ಫಾರ್ಮ್ಸ್ ಇರುತ್ತೆ, ಲೈಕ್ ಥಿಂಕಿಫಿಕ್ ಅಂತ ಒಂದು ಪ್ಲಾಟ್ಫಾರ್ಮ್ ತುಂಬಾ ಚೆನ್ನಾಗಿರುತ್ತೆ. ಅಲ್ಲಿ ಆನ್ಲೈನ್ ನಿಮ್ ವಿಡಿಯೋಸ್ ಅಪ್ಲೋಡ್ ಮಾಡಿ ಎಲ್ಲ ಇಟ್ಕೊಂಡು, ಅದೇ ನಾವು ರೆಕಾರ್ಡೆಡ್ ಆನ್ಲೈನ್ ಕೋರ್ಸಸ್ ಹೇಗಿರುತ್ತೆ ನಿಮ್ಗೆ ಗೊತ್ತಲ್ಲ, ಒಂದಾದ್ಮೇಲೆ ಒಂದು ಆತರ ಬರ್ತಾ ಇರುತ್ತಲ್ವಾ ರೆಕಾರ್ಡೆಡ್, ಅದು ಪ್ಲಾಟ್ಫಾರ್ಮ್ ಥಿಂಕ್ಫಿಕ್ ಅಂತ ಇರುತ್ತೆ. ಅವ್ರ ಪ್ಲಾಟ್ಫಾರ್ಮ್ ನೀವು ಪರ್ಚೇಸ್ ಮಾಡಿ ಎಷ್ಟು ದಿನ ಬೇಕೋ ಅಷ್ಟು ದಿನ ಪರ್ಚೇಸ್ ಮಾಡಿ ಮಾಡೋದು. ಯಾವ್ದೇ ಆದ್ರೂ ಸ್ಕಿಲ್ ಆಗ್ಲಿ, ಇವಾಗ ನೀವು ರಿಯಲ್ ಎಸ್ಟೇಟ್ ತಗೊಂಡು, ಐ ಡೋಂಟ್ ನೋ ರಿಯಲ್ ಎಸ್ಟೇಟ್ ಅಷ್ಟು ವೇಟ್ ಮಾಡ್ತಾ ಇದಾರ ಇಲ್ಲವಾ ಅಂತ ನಮ್ಗೆ ಗೊತ್ತಿಲ್ಲ, ನಿಮ್ಗೆ ರಿಸರ್ಚ್ ಮಾಡಿ ನಿಮ್ಗೆ ಗೊತ್ತಾಗತ್ತಲ್ವಾ. ಅದಾದ್ಮೇಲೆ ಕುಕಿಂಗ್ ಕೂಡ ಅಷ್ಟೇ, ಕುಕಿಂಗ್ ಕೂಡ ಆನ್ಲೈನ್ ಕ್ಲಾಸಸ್ ಮಾಡ್ಬೋದು. ಡಿಫ್ರೆಂಟ್ ನೀವ್ ಯಾವ್ದು ಡಿಫ್ರೆಂಟ್ ಕುಕ್ ಮಾಡ್ತಾ ಇದ್ರಿ, ನೀವು ಯು ಕ್ಯಾನ್ ಥಿಂಕ್ ಅಬೌಟ್ ಇಟ್. ಒಂದು ಆನ್ಲೈನ್ ಕೋರ್ಸ್ ಸ್ಟಾರ್ಟ್ ಮಾಡಿ ನೋಡ್ಬೇಕು ಫಸ್ಟ್. ಇದೇನಂದ್ರೆ ಉಡೇಮಿ ಇರ್ತಲ್ಲ, udemy.com ಅಂತ ಇರುತ್ತೆ, ಆಮೇಲೆ ಸ್ಕಿಲ್ ಶೇರ್ ಅಂತ ಇರುತ್ತೆ, skillshare.com ಅಂತ, ಇವೆಲ್ಲ ಕೂಡ ಕೋರ್ಸಸ್ ಆಫರ್ ಮಾಡುತ್ತೆ. ಓಕೆ, ಸಣ್ಣ ಸಣ್ಣ ಕೋರ್ಸಸ್, 499-500 ಕೋರ್ಸಸ್ ಎಲ್ಲ. ನಿಮ್ಗೆ ಫಸ್ಟ್ ಕಾನ್ಫಿಡೆನ್ಸ್ ಬರಕ್ಕೆ ಅಲ್ಲಿ ಟ್ರೈ ಮಾಡಿ, ಹೇಗಿರುತ್ತೆ ರೆಸ್ಪಾನ್ಸ್ ನೋಡ್ಕೊಂಡು ಆಮೇಲೆ ಫುಲ್ ಫ್ಲೆಜ್ಡ್ ಒಂದು ದೊಡ್ಡ ಕೋರ್ಸ್ ನೀವು ನೋಡಿ ಥಿಂಕ್ಫಿಕ್ ಅಂತ ಈ ಪ್ಲಾಟ್ಫಾರ್ಮ್ಸ್ ನೀವು ಆನ್ಲೈನ್ ಕೋರ್ಸಸ್ ಮಾಡಿ. ಆನ್ಲೈನ್ ಕೋರ್ಸಸ್ ತುಂಬಾ ಡಿಮ್ಯಾಂಡ್ ಅಲ್ಲಿದೆ, ಅದು ಯಾವಾಗ್ಲೂ ಡಿಮ್ಯಾಂಡೇ, ಬಟ್ ಇವಾಗ ನಿಮ್ಗೆ ಗೊತ್ತು ಪ್ಯಾಂಡಮಿಕ್ ಎಲ್ಲರ ಮನೆಗೆ ಕೂತ್ಕೊಂತಾ ಇದ್ದಾರೆ, ಇವಾಗ ಅಂತೂ ಹೇಳೋದೇ ಬೇಡ ಅಷ್ಟೊಂದು ಡಿಮ್ಯಾಂಡ್ ಇದೆ. ಇದು ಕಂಟಿನ್ಯೂ ಆಗುತ್ತೆ, ಬಿಕಾಸ್ ಒನ್ಸ್ ಜನಗಳಿಗೆ ಅರ್ಥ ಆಗೋಯ್ತು ಅಂತ ಅಂದ್ರೆ, ಇವಾಗ ಇವೆಲ್ಲ ಹೇಗಿರ್ತಂದ್ರೆ ರೆಕಾರ್ಡೆಡ್ ವಿಡಿಯೋಸ್ ಅಲ್ವಾ, ನೀವು ಯಾವಾಗ ಫ್ರೀ ಆದ್ರೆ ಅವಾಗ ನೋಡ್ಕೋಬಹುದು. ಇಷ್ಟು ದಿನ ನಿಮ್ಗೆ ಬೇಕಾಗಿಲ್ಲ, ಬಟ್ ಇವಾಗ ಬೇಕಾಗಿತ್ತು. ನೀವು ಇವಾಗ ನೆಕ್ಸ್ಟ್ ಆಫೀಸ್ ಸ್ಟಾರ್ಟ್ ಆಗುದ್ನು, ಯು ನೋ ದಟ್ ಯು ಕ್ಯಾನ್ ಕಂಪ್ಲೀಟ್ ವೆನ್ ಎವರ್ ಯು ಹ್ಯಾವ್ ಟೈಮ್. ಸೊ ಅದ್ರ ಡಿಮ್ಯಾಂಡ್ ಅದಕ್ಕೆ ಇರುತ್ತೆ. ಇವಾಗ ಇನ್ನೂ ಸ್ಟಾರ್ಟ್ ಆಗಿದೆ, ಇಟ್ಸ್ ಟೂ ಮಚ್ ಇನ್ ಡಿಮ್ಯಾಂಡ್. ಸೊ ಮೈ ಸಜೆಷನ್ ಇಸ್ ಯು ಕ್ಯಾನ್ ಗೋ ಫಾರ್ ಇಟ್. ಓಕೆ, ನೆಕ್ಸ್ಟ್ ಬಂದು ಆಸ್ ಐ ಟೋಲ್ಡ್ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಆರ್ ಇನ್ಸ್ಟಾಗ್ರಾಮ್. ಇನ್ಸ್ಟಾಗ್ರಾಮ್ಗೆ ಸಪರೇಟ್ ಹೈರ್ ಮಾಡ್ಕೊಂತಾರೆ ಅಂದ್ರೆ, ಇವಾಗ ಕಂಪ್ಲೀಟ್ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಹೈರ್ ಮಾಡ್ಕೋಬಹುದು ಅಂದಿದೆ. ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್, ಪಿಂಟ್ರೆಸ್ಟ್ ಈ ತರ ಸಪರೇಟ್ ಇಂಡಿವಿಜುವಲ್ ಮಾಡ್ಕೊಂತಾರೆ, ಇಲ್ಲಾದ್ರೆ ಎಲ್ಲ ಕಲ್ತು ಮಾಡ್ಕೊಂತಾರೆ ಅಂಡ್ ಇನ್ಸ್ಟಾಗ್ರಾಮ್ ಮಾಡ್ಕೊಂತಾರೆ. ಇನ್ ಓನ್ಲಿ ಇನ್ಸ್ಟಾಗ್ರಾಮ್ಗೆ ನೀವು ಬ್ಯಾನರ್ ಕ್ರಿಯೇಟ್ ಮಾಡಬೇಕು, ಹ್ಯಾಶ್ ಟ್ಯಾಗ್ಸ್ ರಿಸರ್ಚ್ ಮಾಡ್ಬೇಕು, ಡಿಸ್ಕ್ರಿಪ್ಷನ್ ಬರಿಬೇಕು ಅಷ್ಟೇ, ಪೋಸ್ಟ್ ಮಾಡ್ಬೇಕು, ದಟ್ಸ್ ಆಲ್. ಓಕೆ, ಸೊ ಲೈಕ್ ಸಿಂಪಲ್ ನಡೆಯುತ್ತೆ. ನಾನು ಮೊನ್ನೆ ಕ್ಲಾಸ್ ಹೇಳಿದಂಗೆ ಕ್ರಿಯೇಟರ್ ಸ್ಟುಡಿಯೋ ಅಂತ ಒಂದಿದಲ್ವಾ, ಕ್ರಿಯೇಟರ್ ಸ್ಟುಡಿಯೋ ಬಂದು ಫೇಸ್ಬುಕ್ ಅಂಡ್ ಇನ್ಸ್ಟಾಗ್ರಾಮ್. ಇನ್ಸ್ಟಾಗ್ರಾಮ್ ಅಂದ್ರೆ ಐಜಿ ಶಾರ್ಟ್ ಕಟ್ ಅರ್ಥ ಮಾಡ್ಕೊಳ್ರಿ. ಫೇಸ್ಬುಕ್ ಅಂಡ್ ಇನ್ಸ್ಟಾಗ್ರಾಮ್ ಕಲ್ತು ಒಂದೇ ಸಲ ಪೋಸ್ಟ್ ಮಾಡುತ್ತೆ. ಕ್ರಿಯೇಟರ್ ಸ್ಟುಡಿಯೋ ಅಂಬುದು ಫೇಸ್ಬುಕ್ ಅವ್ರದ್ದು. ಸೊ ಇವಾಗ ಇಬ್ಬರು ಒಂದೇ ಕಂಪನಿ, ಅದಕ್ಕೆ ಫೇಸ್ಬುಕ್ ಅಂಡ್ ಇನ್ಸ್ಟಾಗ್ರಾಮ್ ಕಲ್ತು ಕ್ರಿಯೇಟರ್ ಸ್ಟುಡಿಯೋ ಅಲ್ಲಿ ಸ್ಕೆಡ್ಯೂಲ್ ಮಾಡ್ಕೋಬಹುದು ನೀವು ಪೋಸ್ಟ್. ಓಕೆ,
ಸ್ಕೆಡ್ಯೂಲ್ ಮಾಡ್ಕೊಂಡು ಎಲ್ಲ ಬ್ಯಾನರ್ ಹ್ಯಾಶ್ ಟ್ಯಾಗ್ಸ್ ಎಲ್ಲ ಹಾಕಿ ಓನ್ಲಿ ಇನ್ಸ್ಟಾಗ್ರಾಮ್ ಕೋರ್ಸ್ ಕೊಡಿ ನಮ್ಮನ್ನ ಹೈರ್ ಮಾಡ್ಕೊಂತಾರೆ. ಸೊ ಅದು ಇದು ಪರ್ಟಿಕ್ಯುಲರ್ ಇಷ್ಟು ಚಾರ್ಜ್ ಮಾಡ್ಬೇಕು ಅಂತ ಇವಾಗ ಏನು ಮಾರ್ಕೆಟ್ ನಲ್ಲಿ ಏನಿಲ್ಲ, ಬಟ್ ಸ್ಟಿಲ್ ಅದ್ ನಿಮ್ ಇಷ್ಟ. ಅದು ಅವರು ಹೇಗೆ ಎಷ್ಟು ಫ್ರೀಕ್ವೆಂಟ್ ಆಗಿ ಪೋಸ್ಟ್ ಮಾಡು ಅಂತ ಇದ್ದಾರೆ ಏನು ಅಂತ ನೋಡ್ಕೊಂಡು ನಿಮ್ಗೆ ಟೈಮ್ ಎಷ್ಟು ವೇಸ್ಟ್ ಆಗ್ತ ಐ ಮೀನ್ ಸಾರಿ ನಿಮ್ಗೆ ಟೈಮ್ ಎಷ್ಟು ಯೂಸ್ ಆಗ್ತದೆ ಅವ್ರಿಗೆ ಮಾಡಕ್ಕೆ, ಓಕೆ ಪರ್ ಡೇ ಹೌ ಮಚ್ ಯು ಆರ್ ಸ್ಪೆಂಡಿಂಗ್ ಅದೆಲ್ಲ ಕಾನ್ಸಂಟ್ರೇಟ್ ಮಾಡಿ ಮಾಡ್ಕೊಬಹುದು. ಓಕೆ ಸೊ ನಾನು ಅಬ್ಸರ್ವ್ ಮಾಡಿ ದೀಸ್ ಆರ್ ಸರ್ಟನ್ ಕೆರಿಯರ್ಸ್. ಓಕೆ ವರ್ಚುವಲ್ ಅಸಿಸ್ಟೆಂಟ್ ತುಂಬಾ ಡಿಮ್ಯಾಂಡ್ ನಲ್ಲಿದೆ. ವರ್ಚುವಲ್ ಅಸಿಸ್ಟೆಂಟ್ ಒಂದು ಪಾಯಿಂಟ್ ಹೇಳ್ಬೇಕು, ನೀವು ಈ ಸಣ್ಣ ಸಣ್ಣ ಕೆಲಸ ಮಾಡ್ತಿರಲ್ವಾ ಆ ಕೆಲಸಲ್ಲಿ ಒಂದಿರುತ್ತೆ ಕ್ಯಾಲೆಂಡರ್ ಮೇಂಟೈನ್ ಮಾಡೋದು. ಅಂದ್ರೆ ಗೂಗಲ್ ಕ್ಯಾಲೆಂಡರ್ ಇರುತ್ತೆ, ಅವ್ರಿಗೆ ಈ ಅಪಾಯಿಂಟ್ಮೆಂಟ್ ಇದೆ ಆ ಅಪಾಯಿಂಟ್ಮೆಂಟ್ ಇದೆ ಅಂತ ಮರ್ತ್ ಬಿಡ್ತಾರೆ. ಸೊ ಅವ್ರನ್ನ ಕೇಳಿ ಒಂದಿನ ಒಂದಿನ ಕೇಳಿ ಎಲ್ಲಾ ಅಪಾಯಿಂಟ್ಮೆಂಟ್ಸ್ ಅವ್ರದ್ದು ಅವ್ರದ್ದು ಕೊಟ್ಟರೆ ನೀವು ಕ್ಯಾಲೆಂಡರ್ಲಿ ಅಪ್ಲೋಡ್ ಮಾಡ್ಬೇಕು ಅಷ್ಟೇ ಕೆಲಸ. ಅಪ್ಲೋಡ್ ಮಾಡ್ಬೇಕು, ಒಂದ್ ವೇಳೆ ಆಗಿದ್ರೆ ಅವ್ರಿಗೆ ನೋಟಿಫಿಕೇಶನ್ ಬರುತ್ತೆ, ಇಲ್ಲಾಂಗಿದ್ರು ನೀವು ಈ ತರ ಸ್ವಲ್ಪ ರಿಮೈಂಡ್ ಮಾಡ್ತಾ ಇರ್ಬೇಕು. ಸಣ್ಣ ಸಣ್ಣ ಕೆಲಸನೇ ಇರುತ್ತೆ ವರ್ಚುವಲ್ ಅಸಿಸ್ಟೆಂಟ್. ಓಕೆ ಸೊ ಬ್ರೀಫ್ ನಾನು ಮತ್ತೆ ಸಮ್ಮರಿ ಕೊಡ್ತೀನಿ, ಬಟ್ ಬಿಲೀವ್ ಮೀ ಇದು ತುಂಬಾ ರಿಸರ್ಚ್ ಮಾಡಿ ಮಾಡಿದ್ದು. ಬಿಕಾಸ್ ನಾನು ಸ್ವಲ್ಪ ಆನ್ಲೈನ್ ಕೋರ್ಸಸ್ ತಗೊಂತಾ ಇದ್ದೀನಿ, ಐ ನೋ ಹೌ ಮಚ್ ಇಟ್ ಇಸ್ ಇನ್ ಡಿಮ್ಯಾಂಡ್. ಸೊ ನಾನು ಮತ್ತೆ ಸ್ಟ್ರೆಸ್ ಮಾಡ್ತೀನಿ ಯಾವ್ದು ಜಾಸ್ತಿ ಡಿಮ್ಯಾಂಡ್ ಇದೆ ಅಂತ. ಸೊ ಆಸ್ ಐ ಟೋಲ್ಡ್, ಕರಿಯರ್ ಇನ್ ಡಿಜಿಟಲ್ ಮಾರ್ಕೆಟಿಂಗ್ ಎಲ್ಲ ಕಲ್ತು ಒಂದು ಕರಿಯರ್ ತಗೊಂಬೋದು ಆರ್ ಇಂಡಿವಿಜುವಲ್ ತಗೋಬಹುದು. ಅಂಡ್ ಗೂಗಲ್ ಆಡ್ಸ್ ಎಸ್ಪೆಷಲಿ ಪ್ಯಾಕೇಜ್ ಮಾತಾಡ್ಕೊಬೇಕು, ಬಡ್ಜೆಟ್ ಅವರೇ ಕೊಡ್ತಾರೆ, ನಿಮ್ ಸ್ಯಾಲ್ರಿ ಸಪರೇಟ್ ಆಗಿರ್ಬೇಕು. ಓಕೆ ನೀವ್ ಎಷ್ಟೊಂದು ಜನ ಹೈರ್ ಮಾಡ್ಕೋಬಹುದು ನಿಮ್ ಕೆಳಗಡೆ, ಅದು ಅವ್ರಿಗೆ ನೀವು ಇನ್ಫಾರ್ಮೇಶನ್ ಕೊಡೋದ್ ಅವಸರ ಇಲ್ಲ. ಯು ಅದು ನಿಮ್ ರೆಸ್ಪಾನ್ಸಿಬಿಲಿಟಿ, ನಿಮ್ ಕೆಳಗಡೆ ಕೆಲಸ ಮಾಡೋರು ಕೆಲಸ ಮಾಡ್ಬೇಕು ಅದು ನಿಮ್ ರೆಸ್ಪಾನ್ಸಿಬಿಲಿಟಿ. ಬಟ್ ನೀವು ಕ್ಲೈಂಟ್ ಗೆ ನಾನ್ ಮಾಡಿಕೊಡ್ತೀನಿ ಅಂತಾನೆ ಹೇಳಿ, ದಟ್ಸ್ ಆಲ್. ಓಕೆ ಸೊ ಇದೊಂದು ಸೋಷಿಯಲ್ ಮೀಡಿಯಾ ವೆಬ್ ಡಿಸೈನಿಂಗ್ ಎಲ್ಲ ಸಪರೇಟ್ ಸಪರೇಟ್ ಮಾಡ್ಕೋದು. ಅಂಡ್ ಕ್ಲೈಂಟ್ಸ್ ಫಸ್ಟ್ ಕ್ಲೈಂಟ್ ಇದರ್ ಫ್ರೀ ಆರ್ ವಿತ್ ಅ ವೆರಿ ಬೇಸಿಕ್ ಚಾರ್ಜ್ 1,000 rupees 2,000 rupees ತಗೊಂಡು ಅವ್ರಿಗೆ ಡಿಜಿಟಲ್ ಮಾರ್ಕೆಟಿಂಗ್ ಸರ್ವಿಸಸ್ ಪ್ರೊವೈಡ್ ಮಾಡಿ ಇನ್ ಟರ್ನ್ ಅವ್ರನ್ನ ಟೆಸ್ಟಿಮೋನಿ ಡೆಫಿನೆಟ್ ತಗೊಂಡ್ರಿ. ಟೆಸ್ಟಿಮೋನಿ ಮಾತ್ರ ನೀವ್ ಎಷ್ಟು ದುಡ್ಡು ತಗೊಂಡಿರಿ ಅಂತ ಅವ್ರು ಕೇಳಲ್ಲ, ಪೇ ಸ್ಲಿಪ್ ಏನ್ ತೋರಿಸು ಅಂತ ಕೇಳಲ್ಲ, ಯಾಕಂದ್ರೆ ಫ್ರೀಲ್ಯಾನ್ಸಿಂಗ್. ಬಟ್ ಟೆಸ್ಟಿಮೋನಿ ಮಾತ್ರ ಡೆಫಿನೆಟ್ ತಗೊಳ್ಳಿ, ತಗೊಂಡು ನೀವು ಸೇವ್ ಮಾಡಿ ಇಟ್ಕೋಬೇಕು, ಇಲ್ಲಾದ್ರೆ ಒಂದು ಪೋಸ್ಟರ್ ಕ್ರಿಯೇಟ್ ಮಾಡಿ ಇಟ್ಕೋಬೇಕು. ಆಯ್ತಾ, ಆದ್ಮೇಲೆ ಅಫಿಷಿಯಲ್ ಇನ್ವಾಯ್ಸ್ ಇಟ್ಕೊಂಡು ನಿಮ್ಗೆ ಅವ್ರಿಗೆ ಅಗ್ರಿಮೆಂಟ್ ಮಾತ್ರ ಮಾಡ್ರಿ. ದೊಡ್ಡ ದೊಡ್ಡ ಕಂಪನೀಸ್ಗೆ ಎಸ್ಪೆಷಲಿ, ಅವ್ರು ದೊಡ್ಡ ದೊಡ್ಡ ಕಂಪನೀಸ್ ಏನು ಚೀಟ್ ಮಾಡಲ್ಲ, ಬಟ್ ಸ್ಟಿಲ್ ಅವ್ರು ಅಫಿಷಿಯಲ್ ಇದ್ರೆ ನೆಕ್ಸ್ಟ್ ಯಾರನ್ನ ದೊಡ್ಡ ಕ್ಲೈಂಟ್ ಗೆ ತೋರಿಸ್ಬೇಕಂದ್ರೆ ನೀನ್ ಮಾಡ್ದಿ ಅಂತ ನನ್ಗೇನ್ ಗ್ಯಾರಂಟಿ ಅಂತ ಅಂದ್ರೆ ಕಷ್ಟ ಆಗತ್ತೆ. ಸೊ ಅದು ಅಂಡ್ ದೊಡ್ಡ ಕಂಪನೀಸ್ ಕೂಡ ಆದ್ರೆ ನೀವು ಟೆಸ್ಟಿಮೋನಿ ತಗೊಂಡ್ರೆ ಒಳ್ಳೇದು, ಅವ್ರು ಕೊಡಂಗಿದ್ರೆ ಟೆಸ್ಟಿಮೋನಿ ತಗೊಳ್ಳಿ, ಇಲ್ಲಾಂಗಿದ್ರೆ ಎಕ್ಸ್ಪೀರಿಯನ್ಸ್ ಸಾಕಾಗತ್ತೆ ಅಂತಂದ್ರೆ ಫೈನ್. ಆಮೇಲೆ ಬ್ಲಾಗಿಂಗ್ ಅಂದ್ರೆ ಆರ್ಟಿಕಲ್ಸ್, ಬ್ಲಾಗ್ಸ್ ಬರಬೇಕು ಯಾವ್ದನ ಒಂದು ಒಳ್ಳೆ ಟಾಪಿಕ್ ಬಗ್ಗೆ. ಇದೇನಂದ್ರೆ ನಿಮ್ ಇಷ್ಟವಾದ್ದು ಮಾಡ್ಬೋದು, ಇಲ್ಲಾಂದ್ರೆ ಇವಾಗ ಮಾರ್ಕೆಟ್ ನಲ್ಲಿ ಯಾರ್ ಜಾಸ್ತಿ ಡಿಮ್ಯಾಂಡ್ ಅಂತ ನೋಡೋದು ಮಾಡ್ಬೋದು. ಇವಾಗ ಈಗ ತೋರಿಸಿದ್ನಲ್ವ, ಈಗಿದು ತುಂಬಾ ಡಿಮ್ಯಾಂಡ್ ನಲ್ಲಿ ಇದೆ ಈ ಪ್ರೊಡಕ್ಟಿವಿಟಿ ಲೈಫ್ ಸ್ಟೈಲ್ ಅಂತ ನಾನು ಯಾರತ್ರ ಹೇಳಿದ್ನೋ ಅದು ತುಂಬಾ ತುಂಬಾ ಡಿಮ್ಯಾಂಡ್ ನಲ್ಲಿ ಇದೆ. ಬೇಕಾದ್ರೆ ಡಿಮ್ಯಾಂಡ್ ಅಲ್ಲಿ ಇರೋದು ನೀವು ಚೂಸ್ ಮಾಡ್ಕೋಬೇಕು, ಬಟ್ ಹಾರ್ಟ್ಫುಲ್ ಆ ಮಾಡಿ ಅಂದ್ರೆ ನಿಮ್ಗೆ ಏನೋ ತಗೋಬೇಕಂತ ತಗೊಂಡ್ರೆ ನೀವು ಜಾಸ್ತಿ ಮಾಡಕ್ ಆಗಲ್ಲ. ಇವಾಗ ಮಾರ್ನಿಂಗ್ ರೊಟೀನ್ ಇದ್ದಾರೆ, ಯಾವಾಗ ಹೇಳ್ಬೇಕು ಏನು ಅದೇ ಟಾಪಿಕ್ ಹಾಕಿ ಬರ್ದಿದ್ದು, ಬಟ್ ಆಕಿ ಇಂಪ್ಲಿಮೆಂಟ್ ಮಾಡಿ ಆಕಿಗೆ ಇಷ್ಟ ಅದು. ಏ ಸೂಚುಚ ಬೆಳಿಗ್ಗೆ ಹೇಳಿ ಇವಾಗ ಹಲ್ಲು ಹಚ್ಕೊಳ್ರಿ ಆ ತರ ಅಲ್ಲ, ಪ್ರಾಪರ್ ಆಗಿ ಪ್ಲಾನ್ ಮಾಡ್ತಾಳ ಆಕಿ, ಬಿಕಾಸ್ ಶಿ ಇಸ್ ಎ ಲಿಟಲ್ ಪ್ರೊಫೆಷನಲ್ ಅದಲ್ಲಿ. ಸೊ ಪ್ರೊಫೆಷನಲ್ ಬರಿಬೇಕು, ಅದು ಬರಿಬೇಕಂದ್ರೆ ನಿಮ್ಗೆ ಇಂಟ್ರೆಸ್ಟ್ ಇರ್ಬೇಕು, ಈಕಿ ಇಂಟ್ರೆಸ್ಟೇ ಅದು. ಯೂಟ್ಯೂಬ್ ನಲ್ಲಿ ಕೂಡ ಎಲ್ಲಾದನ್ನು ಸರ ಆಕಿ ಇಂಟ್ರೆಸ್ಟೇ ಅದು. ಸೊ ಡೋಂಟ್ ಫೇಕ್ ಇಟ್, ಫೇಕ್ ಮಾಡಿದ್ರೆ ಒಂದು ದಿನ ನೀವು ಎಕ್ಸಾಸ್ಟ್ ಆಗೋಗ್ತೀರಿ ಯಾಕೆ ನಂಗೆ ಈ ಲೈಫ್ ಅಂತ. ಸೊ ಡೋಂಟ್ ಗೋ ಫಾರ್ ಇಟ್. ಬ್ರ್ಯಾಂಡ್ಸ್ ನಿಮ್ನ ಅಪ್ರೋಚ್ ಆಗ್ತಾರೆ ನೀವು ಫೇಮಸ್ ಆದ್ರೆ, ಇಲ್ಲಾಂಗಿದ್ರು ನೀವು ಅಪ್ರೋಚ್ ಆಗಿ ಪರವಾಗಿಲ್ಲ, ನಥಿಂಗ್ ಲೈಕ್ ದಟ್. ಒನ್ ಸೈಡೇ ಇರ್ಬೇಕಾಯ್ತ ಅವಸರ ಇಲ್ಲ. ಓಕೆ ಅಂಡ್ ಯಸ್, ಮೈನ್ ಪಾಯಿಂಟ್ ಬ್ಲಾಗಿಂಗ್ ಬ್ಲಾಗ್ಸ್ ಲಾಗ್ಲಿ ಯೂಟ್ಯೂಬ್ ವಿಡಿಯೋಸ್ ಲಾಗ್ಲಿ ಮೈನ್ ಏನಂದ್ರೆ 1 rupee ಪರ್ ಸಬ್ಸ್ಕ್ರೈಬರ್ ಆರ್ 1 rupee ಪರ್ ವಾಟ್ ಎವರ್ ನಿಮ್ ಇವಾಗ ಬಂದು ವಿಸಿಟ್ ಮಾಡ್ತಾರಲ್ಲ ವಿಸಿಟರ್ಸ್, ಡೆಫಿನೆಟ್ ಇಷ್ಟೊಂದು ವಿಸಿಟರ್ಸ್ ನಿಮ್ಗೆ ಬರ್ತಾರೆ ಅಂತ ಅಂದ್ರೆ ಇವಾಗ ನಿಮ್ಗೆ 2,000 ವಿಸಿಟರ್ಸ್ ಇದ್ದಾರೆ ಅಮ್ಮ, ಅದರ 1,000 ಅನ್ನ ಗ್ಯಾರಂಟಿ ಬರ್ತಾರಲ್ವಾ, ಹಾಫ್ ಆಫ್ ತೆಗೆದು ಬಿಟ್ರೆ 1,000 ಎಲ್ಲ ಬರ್ಲಂಗಿರ್ತಾರ. ಸೊ 1 rupee ಪರ್ ಸಬ್ಸ್ಕ್ರೈಬರ್ ಆರ್ 1 rupee ಪರ್ ವ್ಯೂವರ್ ಆತರ ಚಾರ್ಜ್ ಮಾಡ್ತಾ ಇದ್ದಾರೆ ಇವಾಗ ಆದ್ರೆ. ಸೊ ಯೂಟ್ಯೂಬ್ ನಿಮ್ಗೆ 500 ಫಾಲೋವರ್ಸ್ ಇದ್ದಾರೆ ಅನ್ಕೊಂಬೋಣ, ಬ್ರ್ಯಾಂಡ್ ಅಪ್ರೋಚ್ ಆಗಿದ್ರು. ಓಕೆ
ನೀವು 1000 ಇಂದ ಸ್ಟಾರ್ಟ್ ಮಾಡೋದು ಕೇಳಿದ್ರೆ, ಇಲ್ಲಾಂಗಿದ್ರೆ 500 ರುಪೀಸ್ ತಗೊಂಬೇಕು. ಸೊ ಆ ತರ ಇರುತ್ತೆ ಇವಾಗ ಆದ್ರೆ. ಬಟ್ ಇದು ಚೇಂಜಸ್ ಮಾಡ್ತಾ ಇರಬಹುದು ಬೇಸ್ಡ್ ಆನ್ ದ ಕಂಪನಿ ವಿಚ್ ಅಪ್ರೋಚಸ್ ಯು. ಯು ಕ್ಯಾನ್ ಮೇಕ್ ಚೇಂಜಸ್. ಕಾಂಟೆಂಟ್ ರೈಟಿಂಗ್ ಅಷ್ಟೊಂದು ಗ್ರೇಟ್ ಸ್ಕಿಲ್ಸ್ ಬೇಕಾಗಿಲ್ಲ. ಸ್ಟಾರ್ಟ್ ರೈಟಿಂಗ್, ನಿಮ್ಗೆ ಏನಾದ್ರೂ ಇಂಟ್ರೆಸ್ಟ್ ಇದೋ ಸ್ಟಾರ್ಟ್ ಮಾಡಿ. ಸ್ವಲ್ಪ ಜನ ತೆಲುಗುಲಿ ಬರೀತಾರೆ, ಕನ್ನಡಲ್ಲಿ ಬರೀತಾರೆ, ಹಾಗೆ ಕೂಡ ಇದೆ, ಚಾನ್ಸಸ್ ಇದೆ. ಇಂಗ್ಲಿಷ್ ಯಾಕೆ ಪ್ರಿಫರ್ ಮಾಡ್ತಾರೆ ಅಂದ್ರೆ ಯೂನಿವರ್ಸಲ್ ಅಲ್ವಾ, ಅದು ಪ್ರಿಫರ್ ಮಾಡ್ತಾರೆ, ಅಷ್ಟಕ್ಕೆ ಮುಂಚೆ ಏನಿಲ್ಲ. ಆದ್ಮೇಲೆ ಪಾಡ್ಕಾಸ್ಟ್, ಆಸ್ ಎ ಟೋಲ್ಡ್ ದರ್ ಇಸ್ ಅ ಲಾಟ್ ಟು ರಿಸರ್ಚ್, ಬಟ್ ಇಟ್ಸ್ ಆಲ್ ಅಬೌಟ್ ವಾಯ್ಸ್ ಬೇಸ್ಡ್ ಇಂಟರ್ವ್ಯೂಸ್ ಆರ್ ವಾಯ್ಸ್ ಬೇಸ್ಡ್ ಟಾಪಿಕ್ಸ್ ಮಾತಾಡೋದು ಆ ತರ ಅಲ್ಲ. ಸ್ಪಾಟಿಫೈ ಅಂತ ಒಂದು ಆಪ್ ಇದೆ, ಆ ಆಪ್ ಓಪನ್ ಮಾಡ್ಕೊಂಡು ನೋಡಿ. ವರ್ಚುವಲ್ ಅಸಿಸ್ಟೆಂಟ್, ಎಸ್ ಆಸ್ ಐ ಟೋಲ್ಡ್ ಯು 50% ಕೆಲಸ ಆಲ್ರೆಡಿ ಮಾಡ್ಬಿಟ್ಟಿರ್ತಾರೆ, ಇನ್ನೊಂದು 50% ಸಣ್ಣ ಸಣ್ಣ ಕೆಲಸ ನಮ್ಗೆ ಡಿವೈಡ್ ಮಾಡ್ತಾರೆ. ಅಂಡ್ ಆ ಕೆಲಸ ತುಂಬಾ ಈಸಿ, ತುಂಬಾ ಡಿಫಿಕಲ್ಟ್ ಇರಲ್ಲ, ಮೀಡಿಯಂ ರೇಂಜ್ ಇರುತ್ತೆ. ಓಕೆ, ಬಿಕಾಸ್ ಇವಾಗ ಟೈಟಲ್ ಡಿಸ್ಕ್ರಿಪ್ಷನ್ ಟ್ಯಾಗ್ಸ್ 20 minutes ಆರ್ 15 minutes ಬರಿಬಹುದು. ಬಟ್ ವಾಟ್ ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಇಸ್ ಹ್ಯಾಶ್ ಟ್ಯಾಗ್ಸ್ ಅಂದ್ರೆ ಆಬ್ವಿಯಸ್ಲಿ ಲಿಟಲ್ ರಿಸರ್ಚ್, ಅಷ್ಟು ರಿಸರ್ಚ್ ಬೇಡ. ಈ ಟಾಪಿಕ್ಸ್ ಕೀವರ್ಡ್ಸ್ ಏನು ಅಂತ ಸ್ವಲ್ಪ ರಿಸರ್ಚ್ ಮಾಡಿ ಅದನ್ನ ಟೈಟಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ಬೇಕು. ಓಕೆ, ಅದು ಇದು ಯು, ದಿಸ್ ಇಸ್ ವಾಟ್ ಯು ಕ್ಯಾನ್ ಚಾರ್ಜ್. ರೇಂಜ್ ಇದು ಫಸ್ಟ್ ನಲ್ಲಿ ಅಂದ್ರೆ ಸ್ಟಾರ್ಟಿಂಗ್ ನಲ್ಲಿ ನಿಮ್ಗೆ ಅಷ್ಟು ಸ್ಕೋಪ್ ಇರಲ್ಲ ಅಂತಂದ್ರೆ 100 rupees ಚಾರ್ಜ್ ಮಾಡಿ ಆಮೇಲೆ ನೆಕ್ಸ್ಟ್ ಮಂತ್ ಇಂದ ಇಷ್ಟು ತಗೊಂತೀನಿ ಅಂತ ಹೇಳ್ಬೋದು. ರೈಟ್, ಕ್ಯಾನ್ವಾ ಡಿಸೈನರ್, ಇಟ್ಸ್ ಅ ಗ್ರೇಟ್ ಗ್ರೇಟ್ ಥಿಂಗ್. ಕ್ಯಾನ್ವಾ ಡಿಸೈನರ್ಸ್ ಬೇಕಾಗಿತ್ತೆ ಇವಾಗ, ಸ್ಪೆಷಲಿ ಇನ್ಸ್ಟಾಗ್ರಾಮ್ಲಿ. ಇನ್ಸ್ಟಾಗ್ರಾಮ್ ತುಂಬಾ ನಡೀತಾ ಇದೆ, ನೋ ಐ ಹ್ಯಾವ್ ಟು ಬಿ ಫ್ರಾಂಕ್. ಇನ್ಸ್ಟಾಗ್ರಾಮ್ ಇಸ್ ಲೈಕ್ ಬೂಮಿಂಗ್, ಬೂಮಿಂಗ್ ಅಂದ್ರೆ ಬೂಮಿಂಗ್ ಅಲ್ಲಿ ತುಂಬಾ. ಸೊ ಅದು ಫೋಟೋಶಾಪ್, ಐ ಆಲ್ವೇಸ್ ಅಡ್ವೈಸ್ ಫೋಟೋಶಾಪ್ ಕಲ್ತ್ಕೊಂಡ್ರೆ ಅಷ್ಟಕ್ಕೆ ಮಿಂಚಿ ಏನಿರಲ್ಲ ನಿಮ್ಗೆ ಆಪರ್ಚುನಿಟಿ. ಟೂ ಮಚ್ ಆಫ್ ಆಪರ್ಚುನಿಟಿ ಇನ್ ಫೋಟೋಶಾಪ್, ಅಡೋಬ್ ಫೋಟೋಶಾಪ್, ನಿಮ್ಗೆ ಗೊತ್ತಿದ್ದೆ ಅದು. ಅದರ್ವೈಸ್ ಕ್ಯಾನ್ವಾ ಡಿಸೈನರ್ಸ್ ಕೂಡ ಎಸ್, ಗೋ ಫಾರ್ ಇಟ್. ಅದ್ ದೊಡ್ಡ ಸ್ಕಿಲ್ ಏನು ಕೂತ್ಕೊಂಡು ಗಂಟೆ ಗಂಟೆಗಳು ಬೇಕಾದ ಅವಸರ ಇಲ್ಲ. ಕೀಪ್ ಆನ್ ಪ್ರಾಕ್ಟೀಸಿಂಗ್, ನಿಮ್ಗೆ ಅದೇ ಬರುತ್ತೆ. ಯೂಟ್ಯೂಬ್ ಆಸ್ ಯು ನೋ, ಕೀಪ್ ಆನ್ ಡೂಯಿಂಗ್ ವಿಡಿಯೋಸ್, ಯೂಸ್ಫುಲ್ ವಿಡಿಯೋಸ್. 8 minutes ಅಂತ ಇಟ್ಕೊಳ್ಳಿ ಬೆಟರ್, ಸೊ ದಟ್ ಅಲ್ಗೋರಿದಮ್ಗೆ ಅಲ್ಗೋರಿದಮ್ ನಮ್ಗೆ ಸಪೋರ್ಟಿವ್ ಆಗಿರುತ್ತೆ. ಆನ್ಲೈನ್ ಕೋರ್ಸಸ್ ಸ್ಟಾರ್ಟ್ ಮಾಡಿ, ಆನ್ಲೈನ್ ಕೋರ್ಸಸ್ ಆರ್ ವೆರಿ ವೆರಿ ಬೂಮಿಂಗ್. ಅದು ಆನ್ಲೈನ್ ಕೋರ್ಸಸ್ ಹೇಗಂದ್ರೆ ತುಂಬಾ ಅಬ್ಸರ್ವ್ ಮಾಡ್ಬೇಕು ನೀವು, ಮಾರ್ಕೆಟ್ ಲಿ ಹೇಗೆ ನಡೀತಾರೆ, ಯಾವ್ದನ್ನ ಜಾಸ್ತಿ ಪ್ರಿಫರ್ ಮಾಡ್ತಾ ಇದ್ದಾರೆ ಅಂತ ಸ್ವಲ್ಪ ನೋಡ್ಕೊಂಡು ಹಾಗೆ ಮಾಡ್ರಿ. ಅಂದ್ರೆ ಇವಾಗ ಒಂದು there is a lot of topics, like ivaga digital marketing tagone full topics irutte. Digital marketing li yadu jaasti prefer maartidare anta nodkondo ad mele kuda online courses start madontu. Right, so you observe the market. Observe the market andre nothing but be on every platform that you have your account and observe people's trend. ಓಕೆ, ಅಂಡ್ ದೆನ್ ಆಸ್ ಯೂಶುವಲ್ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅವ್ರ ಇನ್ಸ್ಟಾಗ್ರಾಮ್. ಇನ್ಸ್ಟಾಗ್ರಾಮ್ಗೋಸ್ಕರ ಕೂಡ ಸಪ್ರೇಟ್ ಹೈರ್ ಮಾಡ್ಕೊಂಬವ್ರು ಇರ್ತಾರೆ, ಅದು ಕೂಡ ನೀವು ನಿಮ್ಗೆ ಎಷ್ಟು ಟೈಮ್ ಟೇಕಿಂಗ್ ಅವೆಲ್ಲ ನೋಡಿ ಯು ಚಾರ್ಜ್ ದ. ಓಕೆ, ಇನ್ನೊಂದು ಇದೆ, ಬಟ್ ಇದಕ್ಕೆ ಇನ್ನೊಂದು ಸಪ್ರೇಟ್ ಕ್ಲಾಸೇ ಇದೆ. ಓಕೆ, ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ. ಅಫಿಲಿಯೇಟ್ ಮಾರ್ಕೆಟಿಂಗ್ ಕೂಡ ಈಸಿ ಅರ್ನಿಂಗ್ ಹೇಳ್ತೀನಿ ನಾನು. ಅಂದ್ರೆ ಈಸಿ ಅರ್ನಿಂಗ್ ಅಂದ್ರೆ, ಈಸಿ ಅರ್ನಿಂಗ್ ಅಂದ ತಕ್ಷಣ ಫ್ರೀ ಮನಿ ತರ ಅಲ್ಲ, ಅದಕ್ಕೆ ಬೇಸ್ ಇರಬೇಕು. ಬಟ್ ಸ್ಟಿಲ್ ಅಟ್ ದ ಎಂಡ್ ನಿಮ್ಗೆ ನೀವು ಜಸ್ಟ್ ಒಂದು ಬ್ರ್ಯಾಂಡ್ ನ ಪ್ರಮೋಟ್ ಮಾಡಕ್ಕೆ ಆಗ್ಲಿ, ಐ ಮೀನ್ ಅವ್ರ ಲಿಂಕ್ ನೀವು ಅಮೆಝಾನ್ ಎಸ್ಪೆಷಲಿ ಅಮೆಝಾನ್ ಲಿಂಕ್ ನೀವು ಪೋಸ್ಟ್ ನೀವು ನಿಮ್ ವೆಬ್ಸೈಟ್ ಅಲ್ಲಿ ಇಟ್ಕೊಂಡು ಅದ್ ಕ್ಲಿಕ್ ಮಾಡಿ ಅವ್ರು ಪರ್ಚೇಸ್ ಮಾಡಿದ್ರೆ ನಿಮಗೆ ದುಡ್ಡು ಬರುತ್ತೆ. ಸೊ ಆ ತರ ಇನ್ ಅ ವೇ ಇಟ್ ಇಸ್ ಈಸಿ, ಬಟ್ ಆ ವೆಬ್ಸೈಟ್ ಎಸ್ಟಾಬ್ಲಿಷ್ ಮಾಡೋದು, ಆ ಅಷ್ಟೊಂದು ವಿಸಿಟರ್ಸ್ ಬರ್ಬೇಕಲ್ವಾ ನಿಮ್ಗೆ, ಬಂದು ಕ್ಲಿಕ್ ಮಾಡಿ ಪರ್ಚೇಸ್ ಮಾಡ್ಬೇಕು, ಅದೆಲ್ಲ ಬ್ಯಾಕ್ ಗ್ರೌಂಡ್ ವರ್ಕ್ ನಿಮ್ದು. ಓಕೆ, ನಿಮ್ ಒಳ್ಳೆ ಕೆರಿಯರ್ ಇದ್ರೆ, ಒಳ್ಳೆ ವೆಬ್ಸೈಟ್ ಆದ್ರೆ ಅಫಿಲಿಯೇಟ್ ಮಾರ್ಕೆಟಿಂಗ್ ತುಂಬಾ ಕ್ಲಿಕ್ ಆಗತ್ತೆ. ಬಟ್ ಇದಕ್ಕೆ ಸಪ್ರೇಟ್ ಕ್ಲಾಸ್ ಇದೆ, ಆ ಕ್ಲಾಸ್ ಲೇ ನಾನು ಡೀಟೇಲ್ಸ್ ಎಲ್ಲ ಪ್ರಾಪರ್ ಹೇಳ್ತೀನಿ. ಬಿಕಾಸ್ ಅಫಿಲಿಯೇಟ್ ಮಾರ್ಕೆಟಿಂಗ್ ಒಂದು ವೆಬ್ಸೈಟ್ ತೋರಿಸಿದ್ರೆ ನಿಮ್ಗೆ ಮಿಗಿದ ವೆಬ್ಸೈಟ್ಸ್ ಈಸಿ ಆಗ್ಬಿಡುತ್ತೆ. ಸೊ ದಿಸ್ ಇಸ್ ದ ಥಿಂಗ್ ಐ ವಾಸ್ ಟಾಕಿಂಗ್ ಅಬೌಟ್. ಎಸ್ಪೆಷಲಿ ನಾನು ಈ ಕ್ಲಾಸ್ ಇವತ್ತು ಯಾಕೆ ಪ್ಲಾನ್ ಮಾಡಿದಂದ್ರೆ, ಕಂಟಿನ್ಯೂಸ್ ಟೆಕ್ನಿಕಲ್ ಮಧ್ಯದಲ್ಲಿ ಮತ್ತು ಯಾವಾಗ್ಲೂ ವಿ ನೀಡ್ ಅ ಚೇಂಜ್. ಅಂಡ್ ಇದು ಬಂದು ಎಸ್ಪೆಷಲಿ ಒಂದು 2-3 days ಇಂದ, ಲೈಕ್ ನಾ ಸ್ವಲ್ಪ ಗ್ರೂಪ್ ಆಫ್ ಪೀಪಲ್ ನನ್ಗೆ ಗೊತ್ತು ಇನ್ಸ್ಟಾಗ್ರಾಮ್ಲಿ ಎಲ್ಲ, ನಾವು ಜನರಲ್ ಆಗಿ ಈ ತರ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಅಂಡ್ ಇವಾಗ ಎಸ್ಪೆಷಲಿ ಕರೋನಾ ಟೈಮ್ಲಿ, ಏನೋ ಈ ಪ್ಯಾಂಡಮಿಕ್ ಈ ಲಾಕ್ ಡೌನ್ ಟೈಮಿಂಗ್ಸ್ಲಿ ತುಂಬಾ
ತುಂಬಾ ಜನ ಈ ತರ ಎಸ್ಟಾಬ್ಲಿಷ್ ಆಗ್ತಾ ಇರ್ತಾರೆ. ಎಸ್ಪೆಷಲಿ ಲಾಸ್ಟ್ 2 ಡೇಸ್ ಇಂದ ನಾನು ಇಷ್ಟೊಂದು ಅಕೌಂಟ್ಸ್ ನೋಡಿದ್ನಂದ್ರೆ, ಹೊಸ ಅಕೌಂಟ್ಸ್, ಪೀಪಲ್ ಆರ್ ಸೋ ಶಾರ್ಪ್, ಯು ನೋ, ಫಾಸ್ಟ್ ಫಾಸ್ಟ್ ಆಗಿ ಕ್ಲಿಕ್ ಆಗ್ತಾ ಇದ್ದಾರೆ. 1 ಮಂತ್ಗೆ ನಂಗೆ ಕ್ಲೈಂಟ್ ಬಂದ್ರು, ನಂಗೆ ಕ್ಲೈಂಟ್ ಬಂದ್ರು, ಎಷ್ಟು ಚಾರ್ಜ್ ಮಾಡ್ಬೇಕು ಅಂತ ಡಿಸ್ಕಷನ್ಸ್. ಐ ಆಮ್ ಫೀಲಿಂಗ್ ಸೋ ಗುಡ್. ಅದ್ ಏನಂದ್ರೆ ದೊಡ್ಡ ಇರಲ್ಲ, ಕ್ಯಾನ್ವಾ ಡಿಸೈನರ್ ಬೇಕಂತ ಅವ್ರಿಗೆ. ನಾ ಅನ್ಕೊಂಡೆ ಕ್ಯಾನ್ವಾ ಡಿಸೈನರೇ ಇವಾಗ ಒಂದು ಇದಾಗ್ಬಿಟ್ಟಿದ ಅಂತ. ಸೊ ಇವಾಗ ಇವಾಗ ಈ ಕ್ಲಾಸ್ ಏನು ಅಂದ್ರೆ, ಪ್ರಾಬಬ್ಲಿ ಯು ಮೈಟ್ ಫೀಲ್ ದಟ್ ಇಷ್ಟು ಇವಾಗ ಇದಕ್ಕೆ ಕ್ಲಾಸ್ ಬೇಕಾಗಿತ್ತಾ ಅಂತ. ಬಟ್ ಸ್ವಲ್ಪ ಜನಕ್ಕೆ ಐ ನೋ ಹೌ ಇಂಪಾರ್ಟೆಂಟ್ ಇಟ್ ಇಸ್. ನನ್ಗೆ ಕೂಡ ಒಬ್ಬರು ನೀಟ್ ಆಗಿ ತರ ಕ್ಲಾಸ್ ತಗೊಂಡ್ರೆ ಅದಕ್ಕೆ ನಂಗೆ ಇವೆಲ್ಲ ಅರ್ಥ ಆಯ್ತು. ಪ್ಲಸ್ ನಾನು ರಿಸರ್ಚ್ ಮಾಡಿದ್ದು ಸ್ವಲ್ಪ ಈ ಪಾಡ್ಕಾಸ್ಟ್ ವರ್ಚುವಲ್ ಅಸಿಸ್ಟೆಂಟ್ ಎಲ್ಲ ನಾನ್ ರಿಸರ್ಚ್ ಮಾಡಿದ್ದು. ಸೊ ಇಷ್ಟೊಂದು ಆಪರ್ಚುನಿಟೀಸ್ ಇದ್ದಾವಾಗ, ಅಂಡ್ ಮೇನ್ ಥಿಂಗ್ ಏನಂದ್ರೆ, ಪ್ಯಾಂಡಮಿಕ್ ಸಿಚುಯೇಷನ್ ಆಗೋ ಅಷ್ಟಿಗೆ ನೀವು ಸ್ಟಾರ್ಟ್ ಮಾಡ್ಬೇಕು ಅಂತ ಸ್ಮಾಲ್ ಒಪಿನಿಯನ್ ನಂದು. ಅದಕ್ಕೆ ಹೇಳ್ತಾ ಇದ್ದೀನಿ. ಅಂಡ್ ಇಷ್ಟೊಂದು ಜನ ಬರ್ತಾ ಇದ್ದಾರೆ, ತುಂಬಾ ಕಾಂಪಿಟೇಷನ್ ಜಾಸ್ತಿ ಆಗತ್ತೆ, ಜಾಸ್ತಿ ಆಗೋ ಅಷ್ಟಿಗೆ ನೀವು ಇದು ನೀವು ಸ್ಟಾರ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಇವಾಗ ಬೇಗ ಹೇಳ್ತಾ ಇದ್ದೀನಿ. ಸ್ವಲ್ಪ ಯೋಚನೆ ಮಾಡಿ ನೀವು ಬೇಗಲೇ ಇದ್ರೊಳಗೆ ಒಂದು ಕರಿಯರ್, ಅಂದ್ರೆ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಕಂಪ್ಲೀಟ್ ಮಾಡಿದ್ರೆ ಶುರು ಮಾಡ್ಬೇಕಲ್ವಾ, ಆ ಕರಿಯರ್ ಬಿಟ್ಬಿಡಿ. ಫಾರ್ ಎಕ್ಸಾಂಪಲ್ ಇದ್ರಲ್ಲಿ ಅದೇ ಮೇಲ್ಗಡೆ ಹೇಳಿದಂಗೆ ಡಿಜಿಟಲ್ ಮಾರ್ಕೆಟಿಂಗ್, ವೆಬ್ ಡಿಸೈನಿಂಗ್ ಇವೆಲ್ಲ ಆದ್ಮೇಲೆ ನೋಡ್ತೀನಿ ನಾನು ಪ್ರಾಕ್ಟೀಸ್ ಮಾಡ್ಬೇಕು ಅಂದ್ರೆ ಬಿಟ್ಬಿಡಿ. ಕೆಳಗಡೆ ನೋಡಿ, ನಿಮ್ಮ ಓನ್ ವೆಬ್ಸೈಟ್ ಸ್ಟಾರ್ಟ್ ಮಾಡೋದು, ಬ್ಲಾಗಿಂಗ್ ಬರೆಯೋದು, ಓಕೆ, ಎಸ್ಪೆಷಲಿ ವರ್ಚುವಲ್ ಅಸಿಸ್ಟೆಂಟ್, ಯೂಟ್ಯೂಬರ್ಸ್ ನ ಒಳ್ಳೆ ಯೂಟ್ಯೂಬರ್ಸ್ ಇರ್ತಾರಲ್ವಾ, ದೊಡ್ಡ ದೊಡ್ಡ ಟೂ ಮೆನಿ ಫಾಲೋವರ್ಸ್ ಅಂಡ್ ಸಬ್ಸ್ಕ್ರೈಬರ್ಸ್ ಇರೋ ಯೂಟ್ಯೂಬರ್ಸ್ ಗೆ ಮೋಸ್ಟ್ಲಿ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಇರುತ್ತೆ. ಇನ್ಸ್ಟಾಗ್ರಾಮ್ ಪ್ರೊಫೈಲ್ಗೆ ಹೋಗಿ ನೋಡಿ ಫಾಲೋವರ್ಸ್ ಹೆಂಗಿದ್ದಾರಂತೆ. ಅದಕ್ಕೆ ಇದಕ್ಕೆ ಅಲ್ಲಿ 1 ಲ್ಯಾಕ್ ಇದ್ದು ಇಲ್ಲಿ 1000 ಇದ್ದಾರೆ ಅಂದ್ರೆ ತುಂಬಾ ಡಿಫ್ರೆನ್ಸ್. ಅವಾಗ ಯು ಕ್ಯಾನ್ ಅಪ್ರೋಚ್ ದೆಮ್, ನಾನೇನ ಹೆಲ್ಪ್ ಮಾಡಲ್ಲ ನಿಮ್ಗೆ ಅಂತ ಹೇಳಿ ನೀವು ಅಪ್ರೋಚ್ ಮಾಡ್ಬೇಕು. ಕೀಪ್ ಅಬ್ಸರ್ವಿಂಗ್ ಪೀಪಲ್, ಬಿ ಆನ್ ಸೋಷಿಯಲ್ ಮೀಡಿಯಾ ಲೈಕ್ ಕ್ರೇಜಿ, ಡೋಂಟ್ ವೇಸ್ಟ್ ಯುವರ್ ಟೈಮ್ ಕಂಟಿನ್ಯೂಸ್ಲಿ, ಬಟ್ ಕೀಪ್ ಆನ್ ಅಬ್ಸರ್ವಿಂಗ್. ಓಕೆ, ಸೊ ಈ ತರ ಇವಾಗಿಂದನೇ ರೈಟ್ ಆಫ್ಟರ್ ದಿಸ್ ಕ್ಲಾಸ್ ಕೂಡ ನೀವು ಒಂದು ಡಿಸೈಡ್ ಮಾಡಿ ಒಂದು ಸ್ಟಾರ್ಟ್ ಮಾಡೋಣ. ಐ ಆಮ್ ಟೆಲ್ಲಿಂಗ್ ಯು, ದಿಸ್ ಇಸ್ ನಾಟ್ ಅ ಜೋಕ್, ಯು ಕ್ಯಾನ್ ಸ್ಟಾರ್ಟ್ ಇಟ್. ಸೊ ದಟ್ಸ್ ವಾಟ್ ಐ ವಾಂಟೆಡ್ ಟು ಟೆಲ್ ಯು. ಇದು ನಿಮ್ಗೆ ಯೂಸ್ ಆಗತ್ತೆ, ಅಂಡ್ ಎಸ್ಪೆಷಲಿ ನಿಮ್ ಮನೆಗೆ ಸಮ್ವನ್ ಇಸ್ ಅಟ್ ಹೋಮ್, ನಿಮ್ ಸಿಸ್ಟರ್ ಆಗ್ಲಿ, ನಿಮ್ ವೈಫ್ ಆಗ್ಲಿ, ದೇ ಹ್ಯಾವ್ ಗುಡ್ ಸ್ಕಿಲ್ಸ್, ಬಟ್ ಅವರು ಹೊರಗಡೆ ಹೋಗಿ ಕೆಲಸ ಮಾಡಕ್ ಆಗಲ್ಲ, ಅಂಡ್ ಮನೆ ಕೂತ್ಕೊಂಡು ಕೂಡ ಗಂಟೆ ಗಂಟೆ ಕೆಲಸ ಮಾಡಕ್ ಆಗಲ್ಲ. ದೇ ಕ್ಯಾನ್ ಸ್ಪೆಂಡ್ ಪ್ರಾಬಬ್ಲಿ 1 hour ಆರ್ 2 hours ಆಫ್ ಟೈಮ್ ಪರ್ ಡೇ ಮನೆಗೆ ಅಂತಂದ್ರೆ, ಆಬ್ವಿಯಸ್ಲಿ ಯು ಹ್ಯಾವ್ ಸೋ ಮೆನಿ ಕೆರಿಯರ್ಸ್, ರೈಟ್? ಡೋಂಟ್, ನಾವು ಯುನೋ ಇವಾಗ ಎಜುಕೇಟೆಡ್, ಡೋಂಟ್ ವೇಸ್ಟ್ ಯುವರ್ ಸ್ಕಿಲ್ಸ್. ನೀವು ಕೂತ್ಕೊಂಡು ಯು ಜಸ್ಟ್ ನಾವ್ ಅಡಿಗೆ ಮಾಡೋ ತಿನ್ಬೋದು, ಇಟ್ಸ್ ಆಲ್ ಗಾನ್ ಆರ್ ದೋಸ್ ಡೇಸ್. ಮನೆ ಕೂತ್ಕೊಂಡು ಬ್ಯಾಲೆನ್ಸ್ ಎವ್ರಿಥಿಂಗ್, ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಅರ್ನ್ ಮಾಡ್ಕೊಂಡು, ನಿಮ್ಗೆ ಎಷ್ಟು ಕಾನ್ಫಿಡೆನ್ಸ್ ಇರುತ್ತೆ ಗೊತ್ತಾ, ನೀವು ನೀವು ಅರ್ನ್ ಮಾಡ್ಕೊಂಡ್ರೆ ಸಮ್ ಡೇ ಸಡನ್ ನಿಮ್ಗೆ ಸಪೋರ್ಟ್ ಬೇಕು ಮನೆಗೆ, ಹಾಗೆ ಯು ಶುಡ್ ಹ್ಯಾವ್ ಅ ರೆಡಿ ಸ್ಕಿಲ್, ರೈಟ್? ಯು ಶುಡ್ ಹ್ಯಾವ್ ಅ ರೆಡಿ ಸ್ಕಿಲ್. ಸೊ ರಿಸರ್ಚ್ ಮಾಡಿ, ಅಂಡ್ ಯು ಕ್ಯಾನ್ ಗೋ ಅಹೆಡ್. ಅಂಡ್ ಇನ್ ಕೇಸ್ ಇನ್ನೇನನ್ನ ನಂಗೆ ಗೊತ್ತಾಗದನ್ನು ಅಂದ್ರೆ, ಇನ್ ಕೇಸ್ ನಾನು ನಂಗೆ ಇನ್ನೂ ಏನನ್ನ ಪ್ರೊಫೈಲ್ಸ್ ಗೊತ್ತಾಗಿದ್ರೆ, ಜಾಬ್ ಆಪರ್ಚುನಿಟೀಸ್, ಫ್ರೀಲಾನ್ಸಿಂಗ್ ಆಪರ್ಚುನಿಟೀಸ್ ನಂಗೆ ಗೊತ್ತಾಗಿದ್ರೆ ನಾನು ಮತ್ತು ಯಾವಾಗನ್ನ ಫ್ಯೂಚರ್ಲಿ ನಾನೊಂದು ವಿಡಿಯೋ ಮಾಡಿ ಸಪ್ರೇಟ್ ಆಗಿ ಇಡ್ತೀನಿ. ಸೊ ಇನ್ ಈ ತರ ವಿಡಿಯೋಸ್ ಮಾತ್ರ ಕೀಪ್ ಚೆಕಿಂಗ್, ಸೊ ದಟ್ ಯು ವಿಲ್ ಗೆಟ್ ಅನ್ ಐಡಿಯಾ ಆಫ್ ಹೌ ದ ಕರೆಂಟ್ ಮಾರ್ಕೆಟ್ ಇಸ್. ಓಕೆ, ಸೊ ಏನನ್ನ ಡೌಟ್ಸ್ ಬಂದ್ರೆ ಯು ಕ್ಯಾನ್ ಜಸ್ಟ್ ಪುಟ್ ಇಟ್ ಇನ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಬಿಲೋ. ಅಂಡ್ ಇದು ಎಸ್ಪೆಷಲಿ ಚಾರ್ಜಸ್ ಎಲ್ಲ ಆಸ್ ಪರ್ ಮಾರ್ಕೆಟ್ ಕಂಡೀಷನ್ಸ್ ನಾನು ಅಬ್ಸರ್ವ್ ಮಾಡಿದ್ದೆ. ಇದು ಇದೇ ಡೆಫಿನೆಟ್ ಅಂತ ಹೇಳಿ ಮೈಂಡ್ಲಿ ಇಟ್ಕೋಬೇಡಿ, ಸ್ವಲ್ಪ ರಿಸರ್ಚ್ ಮಾಡಿ. ಅದು ನಮ್ಗೆ ಗೊತ್ತಲ್ವಾ, ಸ್ವಲ್ಪ ಚೇಂಜ್ ಆಗ್ತಾ ಇರುತ್ತೆ ಮಾರ್ಕೆಟ್. ಸೊ ಕೀಪ್ ರಿಸರ್ಚಿಂಗ್ ಸರ್ಟನ್ ಥಿಂಗ್ಸ್. ಇಲ್ಲ ಹಿಂಗೆ ಡೌಟ್ ಇದ್ರೆ ಸ್ವಲ್ಪ ಜನ ವರ್ಚುವಲ್ ಅಸಿಸ್ಟೆಂಟ್ ಪ್ರೊಫೈಲ್ಸ್ ಇದ್ದವನ್ನ ಫಾಲೋ ಆಗಿ ಅವ್ರನ್ನ ಸಜೆಷನ್ ಕೇಳಿ, ನಥಿಂಗ್ ರಾಂಗ್, ರೈಟ್? ಸೊ ಹೆಲ್ಪ್ ಮಾಡ್ತಾರೆ ಸೋಷಿಯಲ್ ಮೀಡಿಯಲ್ಲಿ, ಪರವಾಗಿಲ್ಲ. ಕಾಂಪಿಟೇಷನ್ ಅವ್ರು ಇಷ್ಟಿದ್ರು, ಅವ್ರ ಡಿಮ್ಯಾಂಡ್ ಅವ್ರಿಗೆ ಅಂತ ಗೊತ್ತಾದ್ರೆ ಅವರು ದೇ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು. ಸೊ ಐ ಹೋಪ್ ದಿಸ್ ಯುನೋ ದಿಸ್ ಕ್ಲಾಸ್ ವಾಸ್ ವೆರಿ ಯೂಸ್ಫುಲ್. ಇನ್ನ ಡೌಟ್ಸ್ ಇದ್ರೆ ಜಸ್ಟ್ ಯು ಕ್ಯಾನ್ ಕಾಮೆಂಟ್ ಬಿಲೋ, ಅಂಡ್ ಐಲ್ ಆನ್ಸರ್, ರೈಟ್? ನಾಳೆಯಿಂದ ಮತ್ತೆ ಟೆಕ್ನಿಕಲ್ ಸ್ಟಾರ್ಟ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.